ನಮಸ್ತೆ ವೀಕ್ಷಕರೇ ನಮಸ್ಕಾರ ನಮ್ಮ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಹಾರ್ದಿಕ ಸ್ವಾಗತ ಸುಸ್ವಾಗತ ಸುಲಿದ ಬಾಳೆಯ ಹಣ್ಣಿನಂದದಿ ಸಿಗುರು ತೆಗೆದ ಕಬ್ಬಿನಂದದಿ ಉಷ್ಣ ಅಳಿದ ಹಾಲಿನಂದದಿ ಸುಲಭವೂ ಸಹಜವೂ ಸುಂದರವಾಗಿರುವ ಭಾಷೆ ನಮ್ಮ ಕನ್ನಡ ಭಾಷೆ ಆತ್ಮೀಯ ವೀಕ್ಷಕರೇ ಕೆಲವರಿಗೆ ಕನ್ನಡ ಭಾಷೆ ಇನ್ನು ಕೆಲವರಿಗೆ ಅನ್ನ ನೀಡುವ ತಾಯಿ ಸಾಕಷ್ಟು ಮಂದಿಗೆ ಕನ್ನಡ ಬದುಕು ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಕೂಡ ಕನ್ನಡವನ್ನೇ ಬದುಕಾಗಿಸಿಕೊಂಡವರು ಕನ್ನಡವನ್ನೇ ಉಸಿರಾಡ್ತಿರುವವರು ಅರವತ್ನಾಲ್ಕರ ಚಿರ ಯುವಕ ಅಂದ್ರೆ ತಪ್ಪಾಗೋದಿಲ್ಲ ಸುಮಾರು ನಾಲ್ಕೂವರೆ ದಶಕಗಳಿಂದ ಕನ್ನಡ ಭಾಷೆಯನ್ನೇ ಉಸಿರಾಡ್ತಿರುವಂತಹ ಕನ್ನಡದ ಸಿರಿ ಕನ್ನಡದ ಕಟ್ಟಾಳುವನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಲೇಖಕರು ಹಾಗೂ ಚಿಂತಕರು ಕೆ ರಾಜ್ಕುಮಾರ್ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಕನ್ನಡ ಸಾಕಷ್ಟು ಜನಕ್ಕೆ ಭಾಷೆ ಆಗಬಹುದು ಅನ್ನ ನೀಡೋ ತಾಯಿ ಆಗಬಹುದು ಅಂತ ಆದರೆ ನಿಮಗೆ ಬದುಕು ಕನ್ನಡ ಸೊ ಕನ್ನಡ ಅನ್ನೋದೇ ಒಂದು ರೀತಿಯ ತುಡಿತ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕನ್ನಡ ಅನ್ನೋದು ಒಂದು ತುಡಿತಾನೆ ಸೊ ನಿಮ್ಮದು ವಿಶೇಷವಾದ ತುಡಿತ ನಲವತ್ತೈದು ವರ್ಷಗಳ ತುಡಿತ ಬದುಕಿನ ಸುದೀರ್ಘ ಪಯಣದ ತುಡಿತ ಹೇಗೆ ಈ ತುಡಿತಕ್ಕೆ ನೀವು ಮಿಡಿದದ್ದು ಅಂತ ನಾನು ಬಂದಿದ್ದು ಕೋಲಾರದಿಂದ ಕೋಲಾರ ಈ ರಾಜ್ಯದ ಗಡಿ ಪ್ರದೇಶಗಳಲ್ಲಿ ಒಂದು ಖಂಡಿತ ಅರವತ್ತು ವರ್ಷಗಳ ಹಿಂದೆ ಅಲ್ಲಿ ಕನ್ನಡದ ಆಧಿಕ್ಯ ಇರಲಿಲ್ಲ ತೆಲುಗಿನ ಆಧಿಕ್ಯ ಇತ್ತು ಆ ಪಕ್ಕದಲ್ಲಿ ತಮಿಳಿನ ಆಧಿಕ್ಯ ಇತ್ತು ಕೋಲಾರದ ಒಳಗಡೆ ಉರ್ದು ಇತ್ತು ಅಂತಹ ಮೂರು ಭಾಷೆಗಳ ನಡುವೆ ನನ್ನ ಅಭಿಮಾನ ಅರಳಿ ನಿಂತದ್ದು ಎಲ್ಲಿ ಕೊರತೆ ಇರುತ್ತೋ ಅಲ್ಲಿ ಸಮೃದ್ಧಿಯನ್ನು ಕಾಣುವ ಒಂದು ಬಯಕೆ ಆಗುತ್ತೆ ಹಾಗಾಗಿ ಅಲ್ಲಿ ನಾನು ಕನ್ನಡವನ್ನು ಹುಡುಕ್ತಾ ಹೊರಟೆ ಕನ್ನಡ ನಾನು ಕಷ್ಟಪಟ್ಟು ಬಯಸಿದ್ದಲ್ಲ ಇಷ್ಟಪಟ್ಟು ಬಯಸಿರೋದ್ರಿಂದ ನಲವತ್ತೈದು ವರ್ಷಗಳ ಬುದ್ಧಿ ಬಂದಾಗ್ಲಿಂದ ಕನ್ನಡದ ಪರವಾಗಿ ಗಟ್ಟಿಯಾಗಿ ನಾನು ನಿಂತಿದ್ದೇನೆ ಕನ್ನಡ ಅಂತಂದರೆ ನಾನು ಸಾಹಿತ್ಯ ಅಂತ ಸಮೀಕರಿಸೋದಿಲ್ಲ ಅಥವಾ ಚಲನಚಿತ್ರ ಅಂತ ಸಮೀಕರಣ ಮಾಡೋದಿಲ್ಲ ಕನ್ನಡ ಅನ್ನೋದು ಸಾಹಿತ್ಯ ಸಂಗೀತ ಕಲೆ ರಂಗಭೂಮಿ ಎಲ್ಲವೂ ಸೇರಿದ್ದು ಅಂದರೆ ಅನೇಕ ಹುರಿಗಳು ಸೇರಿ ಹೊಸೆದ ಒಂದು ಗಟ್ಟಿ ಹುರಿಯಂತೆ ಅಂದರೆ ಒಂದು ದಾರದಂತೆ ಓಕೆ ಸರ್ ಕೋಲಾರ ಅಂತ ಬಂದಾಗ ಗಡಿ ಪ್ರದೇಶ ಖಂಡಿತವಾಗಿ ಹೌದು ಅಲ್ಲಿಯ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಅವರಿಗೆ ಕನ್ನಡದ ಮೇಲೆ ಪ್ರೀತಿ ಇದೆ ಜೊತೆಗೆ ಬೇರೆ ಭಾಷೆಯ ವ್ಯಾಮೋಹ ಕೂಡ ಇದೆ ಅಲ್ಲಿಯ ಜಾಗವನ್ನು ನೋಡಿದಾಗ ಈಗ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಕೋಲಾರದಿಂದ ಬಂದವರು ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದವರು ನಮ್ಮ ಸುತ್ತಮುತ್ತಲಿನ ವಾತಾವರಣ ನಮಗೆ ಸಾಕಷ್ಟು ವಿಚಾರಗಳನ್ನ ಪ್ರೇರೇಪಿಸುತ್ತೆ ಸೊ ನಿಮ್ಗೆ ಬಾಲ್ಯದಿಂದಲೇ ಈ ತುಳಿತು ಬಂತ ಅಥವಾ ಹೋಗ್ತಾ ಹೋಗ್ತಾ ನನಗಿದು ಮುಖ್ಯ ಈಗಿನ ಜನರೇಷನ್ಗೆ ಅನ್ನೋ ದೃಷ್ಟಿಯಿಂದ ನೀವು ಕನ್ನಡಕ್ಕೋಸ್ಕರ ಒಲವು ಮೂಡಿದ್ದ ಅಂತ ತುಂಬಾ ಒಳ್ಳೆ ಪ್ರಶ್ನೆ ನನಗೆ ಬಾಲ್ಯದಿಂದ ಎಲ್ಲ ಭಾಷೆಗಳ ಬಗ್ಗೆ ಅಭಿಮಾನ ಇತ್ತು ಮನೆಯಲ್ಲಿ ತೆಲುಗು ಮಾತೃಭಾಷೆ ನಮ್ಮದು ನಮ್ಮ ಕಾರ್ಖಾನೆ ಅಗರಬತ್ತಿ ಕಾರ್ಖಾನೆ ಅಲ್ಲಿ ಐವತ್ತು ಜನರಲ್ಲಿ ನಲವತ್ತೆಂಟು ಜನರ ಮಾತೃಭಾಷೆ ಉರ್ದು ಇತ್ತು ಹಾಗಾಗಿ ತೆಲುಗು ಜೊತೆ ಸಹಜವಾಗಿ ಉರ್ದು ಬಂತು ಸೇರಿಸಿದ್ದು ಆ ಕಾಲದಲ್ಲೇ ಅರವತ್ತು ವರ್ಷಗಳ ಹಿಂದೆಯೇ ಒಂದು ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಅಲ್ಲಿ ಇಂಗ್ಲೀಷಲ್ಲಿ ನನಗೆ ಅಭಿವ್ಯಕ್ತಿ ಸಾಧಿಸ್ಲಿಕ್ಕಾಗಲಿಲ್ಲ ಮತ್ತು ಕನ್ನಡ ಮಾಧ್ಯಮಕ್ಕೆ ಹಾಕಿದ್ರು ಆದರೆ ನನಗೆ ಕನ್ನಡ ಅನ್ನುವಂಥದ್ದು ಪರಿಚಯವಾದ ನಾಲ್ಕನೆಯ ಭಾಷೆ ನನ್ನ ಕನ್ನಡಾಭಿಮಾನ ಅರಳುಗಟ್ಟಿದ್ದು ಅರಳಿ ನಿಂತಿದ್ದು ಪ್ರೌಢಶಾಲೆಯಲ್ಲಿ ಅಲ್ಲಿ ಕೇವಲ ಸಾಹಿತ್ಯದ ಬಗೆಗಿನ ಅಭಿಮಾನ ಇತ್ತು ನಮ್ಮ ಪಠ್ಯಪುಸ್ತಕಗಳು ತುಂಬ ಚೆನ್ನಾಗಿತ್ತು ಕನ್ನಡ ಪಠ್ಯಪುಸ್ತಕ ನಮಗೆ ಕನ್ನಡವನ್ನು ಬೋಧಿಸೋರು ಕೂಡ ಬಹಳ ಚೆನ್ನಾಗಿ ಬೋಧಿಸಿದ್ರು ವೈ ನಾರಾಯಣ್ ಶರ್ಮಾ ಅಂತ ಟಿ ಆರ್ ಸುವರ್ಣ ಅಂತ ಹಾಗಾಗಿ ಅಭಿಮಾನ ಅಲ್ಲಿ ಅರಳಿತು ಯಾವಾಗ ನಾನು ಉನ್ನತ ಶಿಕ್ಷಣಕ್ಕೆ ಬೆಂಗಳೂರಿಗೆ ಬನ್ನೋ ಇಲ್ಲಿ ಕನ್ನಡದ ದುಸ್ಥಿತಿಯನ್ನು ಕಂಡು ನನ್ನ ಇಡೀ ಬದುಕನ್ನು ಕನ್ನಡಕ್ಕಾಗಿ ಮುಡಿಪಾಗಿರುವಂಥ ಒಂದು ನಿರ್ಧಾರವನ್ನು ಗಟ್ಟಿ ನಿರ್ಧಾರವನ್ನು ತಗೊಂಡು ಎಲ್ಲವನ್ನು ಹಿಂದೆ ಬಿಟ್ಟು ನಾನು ಕನ್ನಡವನ್ನು ಅಪ್ಪಿ ಅದರ ಜೊತೆಗೆ ಮುಂದುವರೆದಿದ್ದೇನೆ ಅದು ಲೇಖನದ ರೂಪದಲ್ಲಿ ಅಥವಾ ಚಿಂತನೆಯ ರೂಪದಲ್ಲಿ ಭಾಷಣದ ರೂಪದಲ್ಲಿ ತರಗತಿ ತರಬೇತಿಗಳ ನೀಡುವಿಕೆ ವಿಚಾರ ಇರ್ಬೋದು ಅಥವಾ ಈ ನಾಡಿನಲ್ಲಿ ಗೋಕಾಕ್ ಪೂರ್ವ ಮತ್ತು ಅನಂತರ ನಡೆದ ಎಲ್ಲ ಕನ್ನಡಪರ ಹೋರಾಟಗಳ ಮುಂಚೂಣಿಯಲ್ಲಿ ನಾನು ಭಾಗವಹಿಸಿ ಕನ್ನಡವನ್ನು ಕ್ರಿಯಾಶೀಲವಾಗಿ ಕ್ರಿಯಾತ್ಮಕವಾಗಿ ಕಟ್ಟುವ ಒಂದು ಕಾರ್ಯದಲ್ಲಿ ನಾನು ಓಕೆ ಸರ್ ಯಾವುದೋ ಒಂದು ವಿಚಾರ ನಮ್ಮನ್ನ ಬಹಳ ಕಾಡುತ್ತೆ ನೀವು ಒಂದು ಮಾತು ಹೇಳಿದ್ರಿ ಉನ್ನತ ಶಿಕ್ಷಣಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದೆ ಆಗ ಒಂದು ನನಗೆ ಅನಿಸ್ತು ಇಲ್ಲಿಯ ದುಸ್ಥಿತಿಯನ್ನು ಕಂಡು ಕನ್ನಡಕ್ಕೋಸ್ಕರ ಮನಸ್ಸು ಒಂದು ರೀತಿ ಮರಗಿರ್ಬೇಕು ಆಗ ಯಾವ ಒಂದು ವಿಚಾರ ಸರ್ ಯಾಕಂತ ಹೇಳಿದ್ರೆ ಆ ಸಾಧಾರಣವಾಗಿ ನಮ್ಮ ತಂದೆ ತಾಯಿಗೆ ಅಥವಾ ಯಾವುದೇ ಒಬ್ಬ ತಂದೆ ತಾಯಿಗೆ ತಗೊಂಡಾಗ ಮಕ್ಕಳು ಇಂತಹದ್ದನ್ನು ಓದಬೇಕು ಈ ರೀತಿಯ ಬದುಕನ್ನು ಕಂಡ್ಕೋಬೇಕು ಹೋರಾಟ ಅಂದಾಗ ಸ್ವಲ್ಪ ಹಿಂಜರಿಯೋದು ಸಾಮಾನ್ಯ ಆದರೆ ಯಾವುದೋ ಒಂದು ಅಂಶ ನಿಮ್ಮನ್ನು ಪ್ರೇರೇಪಿಸಿರುತ್ತೆ ಇಲ್ಲ ನಾನು ಈ ವಿಚಾರದ ಬಗ್ಗೆನೇ ಹೋಗಬೇಕು ಕನ್ನಡಕ್ಕೋಸ್ಕರನೇ ದುಡಿಬೇಕು ಅನ್ನುವಂತಹ ತುಡಿತ ಹುಟ್ಟುವಂತೆ ಮಾಡಿದಂತಹ ಒಂದು ವಿಚಾರ ಯಾವುದು ಸರ್ ಆ ಒಂದು ವಿಚಾರ ಅಲ್ಲ ಎಲ್ಲಿ ಕಂಡರೂ ಕೂಡ ಇಂಗ್ಲೀಷು ಒಂದು ಹುಸಿ ಪ್ರತಿಷ್ಠೆಯ ಭಾಷೆಯಾಗಿ ನೆಲೆಗೊಳ್ತಾ ಇತ್ತು ಯಾರೂ ಕನ್ನಡದಲ್ಲಿ ಮಾತನಾಡೋದನ್ನು ಇಷ್ಟಪಡ್ತಾ ಇರಲಿಲ್ಲ ಅಂತಹ ವಾತಾವರಣದಲ್ಲಿ ನಾನು ಕನ್ನಡವನ್ನೇ ನನ್ನ ಅಸ್ಮಿತೆಯಾಗಿ ಅಂದರೆ ನನ್ನ ಒಂದು ಐಡೆಂಟಿಟಿಯಾಗಿ ನಾನು ಪರಿಗಣಿಸಿದೆ ಕನ್ನಡದ ಮೂಲಕವೇ ನನಗೆ ಗುರುತು ಸಿಕ್ತು ಇಂಗ್ಲೀಷ್ ಹೆಚ್ಚು ಜನ ಮಾತಾಡೋದ್ರಿಂದ ಹೆಚ್ಚು ಜನ ಅದರ ಜೊತೆ ಗುರುತಿಸ್ಕೊಳ್ಳೋದ್ರಿಂದ ಎಲ್ಲಿ ಕನ್ನಡ ಚೆನ್ನಾಗಿ ಬಳಸ್ತಾನೆ ರಾಜ್ಕುಮಾರ್ ಚೆನ್ನಾಗಿ ಬರೀತಾನೆ ಸೊ ನನಗೆ ಪ್ರಾಮುಖ್ಯನೂ ಸಿಗ್ತಾ ಹೋಯಿತು ಆ ಪ್ರಾಮುಖ್ಯದ ಕಾರಣ ಅಲ್ಲ ಕನ್ನಡ ಅಲ್ಲಿ ಮೆರೆಯುತ್ತಲ್ಲ ಅನ್ನೋ ಉದ್ದೇಶದಿಂದ ನಾನು ಮಾಡಿದ್ದು ರಾಜಧಾನಿ ಬೆಂಗಳೂರಲ್ಲಿ ಆ ಕನ್ನಡ ಈ ಸ್ಥಿತಿಯಲ್ಲಿರಲಿಲ್ಲ ಎಪ್ಪತ್ತರ ದಶಕದಲ್ಲಿ ಎಂಬತ್ತರ ದಶಕದಲ್ಲಿ ಇನ್ನೂ ಹೋರಾಟಗಳು ಆಗ್ತಾನೆ ರೂಪುಗೊಳ್ತಾ ಇದ್ದು ಆಮೇಲೆ ಎಂಬತ್ತರ ದಶಕದಲ್ಲಿ ಗೋಕಾಕ್ ಚಳವಳಿ ಆದಮೇಲೆ ಒಂದಷ್ಟು ಪರಿವರ್ತನೆ ಆಯಿತು ಒಂದಷ್ಟು ಸುಧಾರಣೆ ಆಯ್ತು ಕನ್ನಡ ಸಿನಿಮಾ ಅಂತ ಬಂದಾಗ ನಾವು ಹೇಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಸ್ಮರಿಸ್ತೀವಿ ಆ ರಾಜ್ಕುಮಾರ್ ಅವರ ಹೆಸರು ಇನ್ನಷ್ಟು ದಶಕಗಳು ಕಳೆದರೂ ಕೂಡ ಕನ್ನಡ ಚಿತ್ರರಂಗ ಕೂಡ ಅದೊಂದು ಪ್ರತೀತಿಯಲ್ಲಿ ಉಳಿಯುವಂತಹ ಹೆಸರು ಕನ್ನಡ ಭಾಷೆ ಕನ್ನಡ ಹೋರಾಟಗಳು ಅಂತ ಬಂದಾಗ ತಮ್ಮ ಹೆಸರು ಕೂಡ ಮುಂಚೂಣಿಯಲ್ಲಿ ನಿಲ್ಲುತ್ತೆ ಬಹಳ ಖುಷಿಯಾದಂತಹ ವಿಚಾರ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ತ್ಮೂರನೇ ಇಸುವಿಗೆ ನಾವು ಹೋದರೆ ಆ ದಿನಗಳಿಗೆ ಸೊ ಯಾವುದೇ ಒಂದು ಚಳವಳಿ ಆಗಿರಬಹುದು ಯಾವುದೇ ಒಂದು ಹೋರಾಟ ಆಗಿರಬಹುದು ಒಂದು ಕನ್ನಡ ಪರ ಸಂಘಟನೆಗಳಾಗಿರಬಹುದು ಅಥವಾ ಕೆಲಸಕ್ಕೋಸ್ಕರ ಇವಾಗ ಕನ್ನಡ ಯುವಕರಿಗೆ ಅಥವಾ ಕನ್ನಡದ ಜನಗಳಿಗೆ ಸಿಗಬೇಕಾದಂತಹ ಮನ್ನಣೆಗೋಸ್ಕರ ನೀವು ಹೋರಾಟವನ್ನು ಮಾಡಿದ್ವಿ ಅದರಲ್ಲಿ ಪ್ರಮುಖವಾಗಿ ಬಂದದ್ದು ಗೋಕಾಕ್ ಚಳುವಳಿ ಆ ದಿನಗಳನ್ನು ನೆನಪು ಮಾಡ್ಕೊಳ್ತಾ ಜೊತೆಗೆ ಒಂದು ಒಡನಾಟವನ್ನು ನೀವು ಡಾಕ್ಟರ್ ರಾಜ್ಕುಮಾರ್ ಅವರೊಟ್ಟಿಗೆ ಇಟ್ಕೊಂಡದ್ದು ಅದನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ಸೇರಿದಂತೆ ನಿಮ್ಮನ್ನು ಶ್ಲಾಘಿಸಿದ್ದು ಇದರ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದ್ರೆ ಸರ್ ಗೋಕಾಕ್ ಚಳವಳಿ ಆರಂಭಗೊಂಡದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರ ಫೆಬ್ರವರಿಯಲ್ಲಿ ಬೆಂಗಳೂರಲ್ಲಿ ಆರಂಭ ಆದದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರ ಏಪ್ರಿಲಲ್ಲಿ ರಾಜ್ಕುಮಾರ್ ಅವರನ್ನು ಈ ಹೋರಾಟದ ಕಣಕ್ಕೆ ಬರಬೇಕು ಅಂತ ಒಂದು ಪತ್ರ ಮುಖೇನ ಕೋರ್ಕೊಂಡಾಗ ಬಹಿರಂಗ ಪತ್ರದ ಮುಖೇನ ಅವರು ಬಂದರು ಅವರು ಬಂದು ಈ ಹೋರಾಟಕ್ಕೆ ಭೀಮ ಬಲವನ್ನು ತುಂಬಿದ್ರು ಕೊನೆಗೂ ಸರ್ಕಾರ ಒಪ್ಪಿಕೊಳ್ಳಲೇಬೇಕಾಯಿತು ನಾನು ಆಗ ಸಾಹಿತಿಗಳ ಕಲಾವಿದರ ಬಳಗದ ಪದಾಧಿಕಾರಿಯಾಗಿದ್ದೆ ಸರ್ಕಾರ ಒಪ್ಕೊಳ್ತು ಆದರೆ ಆಂಶಿಕವಾಗಿ ಒಪ್ಕೊಳ್ತು ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಳ್ಳಿಲ್ಲ ಮತ್ತೆ ಹೋರಾಟ ಪ್ರಾರಂಭ ಆಯಿತು ಈ ಹೋರಾಟದ ಯಶಸ್ಸು ಕೊನೆಗೆ ನಮ್ಮನ್ನು ಸಂತೋಷಕ್ಕೆ ದುಡಿತು ಆ ಹೋರಾಟ ಯಶಸ್ಸು ಆದಮೇಲೆ ಕೂಡ ರಾಜ್ಕುಮಾರ್ ಅವರಿಗೆ ಗೋಕಾಕ್ ವರದಿ ಅಂದರೆ ಏನು ಅಂತ ಸರಿಯಾದ ಮಾಹಿತಿ ಇರಲಿಲ್ಲ ಅವರಿಗೆ ಮೂಲತಃ ಮಾಹಿತಿ ಕೊಟ್ಟವರು ಅವರಿಗೆ ಒಂದಷ್ಟು ಸಂಶಯಗಳನ್ನು ಉಳಿಸ್ಬಿಟ್ಟಿದ್ರು ಹಾಗಾಗಿ ಅವ್ರು ನನ್ನನ್ನು ಎರಡು ದಿನ ಜೊತೆಯಲ್ಲಿಟ್ಕೊಂಡು ಈ ಗೋಕಾಕ್ ವರದಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅಪೇಕ್ಷೆ ಪಟ್ಟರು ಎರಡು ದಿನ ಅವ್ರ ಜೊತೆಯಲ್ಲಿದ್ದು ವಿಜಯೋತ್ಸವ ಜಾಥಾ ಅಂತ ಮಾಡಿದ್ವಿ ಆ ಜಾಥಾದಲ್ಲಿ ಅವ್ರ ಜೊತೆಯಲ್ಲಿದ್ದು ಗೋಕಾಕ್ ವರದಿ ಅಂದರೆ ಏನು ನೂರ ನಲ್ವತ್ನಾಲ್ಕನೇ ಸೆಕ್ಷನ್ ಅಂದರೆ ಏನು ಆಮೇಲೆ ಕರ್ಫ್ಯೂ ಅಂದರೆ ಏನು ಎಲ್ಲ ಅಂಶಗಳ ಬಗ್ಗೆ ಅವರಿಗೆ ಮಾಹಿತಿ ಬೇಕಾಗಿತ್ತು ಆ ಮಾಹಿತಿಯನ್ನು ಕೊಟ್ಟೆ ಅವ್ರಿಗೆ ತುಂಬ ಸಂತೋಷ ಆಯಿತು ಒಂದೆರಡೇ ವಾಕ್ಯಗಳಲ್ಲಿ ಗೋಕಾಕ್ ವರದಿ ಅಂದರೆ ಏನು ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟೆ ಅಂದರೆ ರಾಜ್ಕುಮಾರ್ ಅವರ ಶೈಕ್ಷಣಿಕ ಇದು ಬಹಳ ಕಡಿಮೆ ಅವರು ಅಧ್ಯಯನ ಮಾಡಿದ್ದು ಮೂರನೇ ತರಗತಿ ಅಂಥವ್ರಿಗೆ ಸರಳವಾಗಿ ಹೇಳಬೇಕಾಗಿತ್ತು ಅಂದರೆ ನಾವು ಯಾರಿಗೆ ಸರಳವಾಗಿ ಹೇಳಬೇಕು ಯಾರಿಗೆ ಒಂದು ವಿಷಯವನ್ನು ಸಂಕೀರ್ಣವಾಗಿ ಅದ ರಾಧಾದೇವಿಯವರ ಕೃತಿಗಳನ್ನು ಓದ್ಕೊಂಡೆ ಹೈಸ್ಕೂಲಿಗೆ ಅಂದರೆ ಪ್ರೌಢಶಾಲೆಗೆ ಬರುವ ವೇಳೆಗೆ ನಾನು ಭೈರಪ್ಪನವರನ್ನು ಇದ್ದೆ ತರಾಸು ಅವರನ್ನು ಇದ್ದೆ ಕುವೆಂಪು ಅವರನ್ನು ಓದ್ತಾ ಇದ್ದೆ ಈ ಎಲ್ಲ ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳಿದ್ರಲ್ಲ ಬೇಂದ್ರೆಯವರನ್ನು ಒಬ್ಬರನ್ನು ಬಿಟ್ಟರೆ ಇನ್ನು ಎಲ್ಲ ಸಾಹಿತಿಗಳ ಒಡನಾಟ ನನಗೆ ಇದೆ ಇತ್ತು ಇದೆ ಹಾಗಾಗಿ ಇವಾಗ ಒಬ್ಬರೇ ಇರೋದು ಕಂಬಾರರು ಸೊ ಎಲ್ಲರನ್ನೂ ಕೂಡ ವೈಯಕ್ತಿಕವಾಗಿ ಬಲ್ಲಂತಹ ಅವರ ಮನೆಗಳಿಗೆ ಹೋಗಿ ಅವರ ಜೊತೆ ಮಾತನಾಡಿದಂತಹ ಒಂದು ವಿಶೇಷ ಅವಕಾಶಗಳು ಅವಕಾಶ ಕೂಡ ನನಗೆ ಲಭಿಸಿತ್ತು ನನ್ನನ್ನು ಬಹಳವಾಗಿ ಆ ಕಾಲದಲ್ಲಿ ಕಾಡದವರು ಭೈರಪ್ಪನವರು ಮತ್ತು ಕಾರಂತರು ಭೈರಪ್ಪನವರ ದೂರ ಸರಿದವರು ದೂರ ಸರಿದವರು ಕೃತಿ ನನ್ನ ಮೆಚ್ಚಿನ ಕೃತಿ ಈಗಲೂ ಕೂಡ ನನಗೆ ಸಾಹಿತ್ಯ ಸಂಗೀತ ಎರಡೂ ಇಷ್ಟ ಆಗಿರೋದ್ರಿಂದ ಭೈರಪ್ಪನವರ ಜಲಪಾತ ಕೂಡ ನನಗೆ ತುಂಬ ಪ್ರಿಯವಾದದ್ದು ಈಗ ಬೆಳೆದ ಮೇಲೆ ಅದು ಯಾಕೆ ಹೀಗೆ ಇದು ಯಾಕೆ ದಾಟೋನಲ್ಲಿ ಹೀಗೆ ಅನ್ನೋ ಒಂದು ವೈಚಾರಿಕ ಪ್ರಜ್ಞೆ ಜಾಗೃತವಾಗಿದೆ ಆದರೆ ಸಾಹಿತ್ಯದ ದೃಷ್ಟಿಯಿಂದಲೇ ಓದಿದಾಗ ನೋಡಿದಾಗ ಆ ಕಾಲದಲ್ಲಿ ಕಾಡಿರಲಿಲ್ಲ ಒಂದೆರಡು ಮೂರು ಪುಸ್ತಕ ತಗೊಂಡು ಬೆಟ್ಟ ಗುಡ್ಡ ಈ ಕಡೆ ಹೋಗಿ ಅಲ್ಲೇ ನೆಲೆಗೊಂಡು ಆ ಕೃತಿಗಳನ್ನು ಓದಿ ಬೆಂಗಳೂರಿಗೆ ಬರ್ತಿದ್ದ ದಿನಗಳು ಕೂಡ ಉಂಟು ಖಂಡಿತ ಸರ್ ಯಾನ ಎಲ್ಲ ನಾವು ಓದಿದಾಗ ಎಷ್ಟೋ ವರ್ಷಗಳು ನಾವು ಮುಂದೆ ಇದ್ದೀವಿ ಅನ್ನುವಂತಹ ಫೀಲನ್ನು ಅವರು ಆ ದಿನಗಳಲ್ಲೇ ಬರ್ದಿದ್ದಾರೆ ಅನ್ನುವಂತಹದ್ದು ನಮ್ಮ ಮನಸ್ಸಿಗೆ ಬರುತ್ತೆ ಇನ್ನೊಂದು ವಿಚಾರ ಸರ್ ದೇವೇಗೌಡರು ಪ್ರಧಾನಿ ಆದರೂ ನಾವು ಅದನ್ನ ಯಾಕೆ ಇವತ್ತಿಗೂ ಕೂಡ ಅತ್ಯಂತ ಹೆಮ್ಮೆಯಿಂದ ಹೇಳ್ತೀವಿ ಅಂತ ಹೇಳಿದ್ರೆ ಕನ್ನಡದ ಪ್ರಧಾನಿ ಅವರು ಅನ್ನೋ ಕಾರಣಕ್ಕೋಸ್ಕರ ದೇವೇಗೌಡರು ಕೂಡ ನಿಮ್ಮ ಮಾತನ್ನ ಮೆಚ್ಚಿ ಕನ್ನಡದ ಬಗ್ಗೆ ಕನ್ನಡದ ಆಗುಹೋಗುಗಳ ಬಗ್ಗೆ ನಿಮ್ಮಿಂದ ತಿಳಿದುಕೊಂಡದ್ದಿದೆ ಸೊ ದಿನಗಳನ್ನು ನೆನೆಸ್ಕೊಳ್ಳೋದಾದರೆ ಸರ್ ಅದೊಂದು ಬದುಕಿನ ಸುವರ್ಣ ಅವಕಾಶ ಅವರೇ ಕರೆದಂತಹ ಒಂದು ಸಭೆ ವಿಕಾಸ ವೇದಿಕೆ ಅಂತ ಮಾಡಿಕೊಂಡಿದ್ರು ಆ ಸಭೆಯಲ್ಲಿ ಒಂದು ಅರವತ್ನಾಲ್ಕು ಜನ ಈ ನಾಡಿನ ಬೇರೆ ಬೇರೆ ವಿದ್ವಾಂಸರೆಲ್ಲ ಬಂದಿದ್ರು ನನ್ನನ್ನು ಕೂಡ ಕರೆದಿದ್ರು ಮೂವತ್ತು ವರ್ಷಗಳ ಹಿಂದಿನ ಮಾತು ನಾನು ಆ ಸಭೆಯಲ್ಲಿ ಆರನೇವನಾಗಿ ಮಾತನಾಡಿದೆ ಕರ್ನಾಟಕದ ಎಲ್ಲ ಸಮಸ್ಯೆಗಳನ್ನು ನಾಲ್ಕು ನಿಮಿಷದಲ್ಲಿ ಹೇಳಬೇಕಾಗಿತ್ತು ಹಾಗಾಗಿ ನಾನು ಒಂದೇ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡೆ ಸಮೂಹ ಮಾಧ್ಯಮಗಳು ದೂರದರ್ಶನ ಆಕಾಶವಾಣಿ ಪತ್ರಿಕೆಗಳು ಮತ್ತು ಇವು ಚಲನಚಿತ್ರ ಅಲ್ಲಿ ಏನೇನು ಕನ್ನಡಕ್ಕೆ ಅನ್ಯಾಯ ಇದೆ ಪರಿಹಾರದ ಮಾರ್ಗಗಳೇನು ನಾವೇನು ಮಾಡಬೇಕಾಗಿದೆ ಅನ್ನೋದನ್ನು ಹೇಳಿದೆ ಆ ಮಂಡಿಸಿದ ಅಂಕಿಅಂಶಗಳು ಆಮೇಲೆ ಸಾಧರಪಡಿಸಿದ ಅಂಕಿಅಂಶಗಳು ಮಂಡಿಸಿದ ಕ್ರಮ ಅವರಿಗೆ ತುಂಬ ಇಷ್ಟ ಆಯಿತು ನಿಮ್ಮ ಜೊತೆ ಮಾತಾಡಬೇಕು ಮನೆಗೆ ಬನ್ನಿ ಅಂತ ಕಾರ್ಯಕ್ರಮದ ಕೊನೆಯಲ್ಲಿ ಅವರು ತುಂಬ ಕಿರಿಯವಾಗ ನಾನು ಒಂದು ಮೂವತ್ತು ಪ್ಲಸ್ ಇದ್ದದ್ದು ಅವರು ನನ್ನನ್ನು ಕರೆದರು ಪಾಪ ತುಂಬಾ ವಿಶ್ವಾಸ ತೋರಿದ್ರು ಇಷ್ಟೊಂದು ಬರವಣಿಗೆಯಲ್ಲಿ ಆಸಕ್ತಿ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ರಿ ನೀವು ಬರೆಯೋದು ಗದ್ಯ ಪ್ರಕಾರಗಳು ಅಂತ ನಾನು ಕೇಳಿದ್ದೇನೆ ಸರ್ ಒಂದು ನಮಗೋಸ್ಕರ ಪ್ರಸ್ತುತ ಪಡಿಸಬಹುದಾ ನನ್ನದು ಪ್ರಿಯವಾದ ಪ್ರಕಾರ ಗದ್ಯ ಪದ್ಯ ನನ್ನ ಕೈ ಹಿಡಿಲಿಲ್ಲ ನಾನು ಪ್ರಯತ್ನ ಪಟ್ಟೆ ಒಂದಷ್ಟು ಬರೆದಿದ್ದೇನೆ ಹಾಗಾಗಿ ಏನು ಮಾಡಿದೆ ಪದ್ಯ ನನ್ನ ಕೈ ಹಿಡಿಲಿಲ್ಲ ಅನ್ನೋ ಕಾರಣಕ್ಕೆ ಗದ್ಯವನ್ನೇ ಪದ್ಯವನ್ನಾಗಿ ಮಾಡ ಅಂದರೆ ಕಾವ್ಯದ ಬೆಚ್ಚನೆಯ ಒಂದು ಸ್ಪರ್ಶವನ್ನು ಗದ್ಯದಲ್ಲಿ ನೀಡೋಕ್ಕೆ ನಾನು ಹೊರಟಿದ್ದೇನೆ ನನ್ನ ಅತ್ಯಂತ ಜನಪ್ರಿಯವಾದ ಒಂದು ಪ್ರಬಂಧ ಅದರ ಒಂದು ನಾಲ್ಕೈದು ಸಾಲಗಳನ್ನು ಇಲ್ಲಿ ಸಾಧರಪಡಿಸ್ತೇನೆ ನನ್ನ ಗದ್ಯದ ಮಾದರಿ ವೀಕ್ಷಕರಿಗೆ ಪರಿಚಯ ಆಗುತ್ತೆ ಅಂದ್ಕೊಂಡಿದ್ದೇನೆ ಮಲ್ಲಿಗೆ ಎಂಬುದು ಮೂರಕ್ಷರದ ಮಹಾಕಾವ್ಯ ಅದು ಕಬ್ಬಿಗರ ಪಾಲಿನ ಗಾಯತ್ರಿ ಅದ್ಭುತ ಮಂತ್ರ ಅದು ವಿರಾಹಿಗಳ ಪಾಲಿನ ಪರಿಹಾರದ ಮಹಾಸೂತ್ರವೂ ಹೌದು ಅನುನಯ ದಾಂಪತ್ಯಕ್ಕೆ ಅದೊಂದು ಸಹಜ ಮುನ್ನುಡಿ ಅದು ರಸಾರ್ಧ್ರ ಭಾವದ ಸಂಕೇತ ಮೈಮನಗಳನ್ನು ಪುಲಕಗೊಳಿಸುವ ಕೂವದು ಸ್ವಚ್ಛತೆಗೆ ಪರಿಶುಭ್ರತೆಗೆ ಮಲ್ಲಿಗೆಯ ಮುಂದೆ ಸರಿಸಾಟಿಯಾಗಿ ನಿಲ್ಲಬಲ್ ನಿಲ್ಲಬಲ್ಲವರು ಯಾರಿಹರು ಅಂತಹ ಅಸಾಮಾನ್ಯ ಅಂತಹ ಅಸಾಮಾನ್ಯ ಪುಷ್ಪವದು ಮಲ್ಲಿಗೆ ಎಂಬುದು ಮೂರಕ್ಷರದ ಮಹಾಕಾವ್ಯ ನಿಜವಾಗ್ಲೂ ಬಹಳ ಸುಂದರವಾಗಿದೆ ಸರ್ ಯಾಕಂದ್ರೆ ಮಲ್ಲಿಗೆ ಬಗ್ಗೆ ಯಾರು ಇಷ್ಟೊಂದು ರೀತಿಯಲ್ಲಿ ವ್ಯಾಖ್ಯಾನಿಸಿರುವುದಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಅನುನಯ ಪ್ರೀತಿ ಬರುತ್ತೆ ಅದರ ಶುಭ್ರತೆ ಬರುತ್ತೆ ಜೊತೆಗೆ ಅದರ ಕಂಬನ್ನು ಕೂಡ ನೀವು ವರ್ಣಿಸಿದ್ದೀರಿ ತುಂಬಾ ಚೆನ್ನಾಗಿದೆ ಹೋಗ್ತಾ ಹೋಗ್ತಾ ದಿನಗಳಲ್ಲಿ ನೀವು ಬರೆಯೋದಕ್ಕೆ ಆರಂಭಿಸಿದಾಗ ಪತ್ರಿಕೆಗಳಿಗೆ ಬರಿತಾ ಇದ್ರಿ ಸೊ ಹೋರಾಟದ ದಿನಗಳು ಒಂದ್ ರೀತಿ ಆದ್ರೆ ನೀವು ಸ್ವತಃ ಜರ್ನಲಿಸಮ್ ಅಂದರೆ ಪತ್ರಿಕೋದ್ಯಮಕ್ಕೆ ಇಳಿದದ್ದು ಹೇಗೆ ಸರ್ ನಾನು ನೇರ ಪತ್ರಿಕೋದ್ಯಮದ ವಿದ್ಯಾರ್ಥಿಯಲ್ಲ ನಮ್ಮ ಸ್ಥಳೀಯ ಪತ್ರಿಕೆಗಳಿಗೆ ಬರಿತಾ ಇದ್ದೆ ಕೋಲಾರ ಪತ್ರಿಕೆಗೆ ಅಂಕಣಕಾರನಾಗಿದೆ ಹೊನ್ನುಡಿಯನ್ನು ಪತ್ರಿಕೆಗೆ ಬರಿತಾ ಇದೆ ಆಮೇಲೆ ಚಲನಚಿತ್ರ ನನ್ನ ಆಸಕ್ತಿಯನ್ನು ಕೇರಳಿಸಿದ ಒಂದು ಕ್ಷೇತ್ರ ಆಗಿರೋದ್ರಿಂದ ಚಲನಚಿತ್ರ ಕ್ಷೇತ್ರದ ಬಗ್ಗೆ ಕೂಡ ನಾನು ಹೆಚ್ಚು ಹೆಚ್ಚು ಬರಿತಾ ಇದ್ದೆ ಹಾಗೆ ಬರಿತಾ ಬರಿತಾ ಅಲ್ಲಿ ಬರುವ ಅಭಿವ್ಯಕ್ತಿಯ ಕ್ರಮ ಇಷ್ಟ ಆಗಲಿಲ್ಲ ಜನದ್ದು ಬಹಳ ತಪ್ಪುಗಳನ್ನು ಪತ್ರಿಕೆಗಳೇ ಮಾಡ್ತಾಯಿದ್ವು ಮಾಧ್ಯಮಗಳೇ ಹಾದಿ ತಪ್ತಾಯಿದ್ವು ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸ್ಪಷ್ಟ ಬರವಣಿಗೆ ಕಮಟ ಅಂತ ರೂಪಿಸಿದ್ದೇನೆ ಅನೇಕ ಕಡೆ ಆ ಕಮಟಗಳನ್ನು ಮಾಡುವ ಉದ್ದೇಶ ಇದೆ ಇತ್ತೀಚೆಗೆ ತಾನೇ ಬೆಂಗಳೂರಿನಲ್ಲಿ ಆ ಥರದ ಒಂದು ಕಮಟ ಬೆಂಗಳೂರಿಗೆ ಅಂತ ಮಾಡಿದ್ರು ಕೂಡ ರಾಜ್ಯದಿಂದ ಎಲ್ಲ ಜನರು ಕೂಡ ನೋಂದಾಯಿಸಿಕೊಂಡು ಅಧಿಕೃತವಾಗಿ ಭಾಗವಹಿಸಿದರು ನಮ್ಮ ಬರವಣಿಗೆ ಅಂತಂದರೆ ಏನು ತಿಳ್ಕೊಂಡಿರ್ತಾರೆ ಅಂದರೆ ಕಾಗುಣಿತದ ದೋಷಗಳನ್ನು ತಿದ್ದುಬಿಟ್ರೆ ಬರವಣಿಗೆ ಸರಿಯಾಗುತ್ತೆ ಅಂತ ಕಾಗುಣಿತವನ್ನು ನಾವು ತಿದ್ದುಕೋಬೋದು ಆದರೆ ಸರಿಯಾಗಿ ಅಭಿವ್ಯಕ್ತಿ ನಾವು ಮಾಡ್ತೀವ ಇಲ್ಲವಾ ಅನ್ನೋದು ತಿದ್ದುಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ಕಮ್ಮಟಗಳನ್ನು ಮಾಡ್ತಾಯಿದ್ದೀನಿ ನಾನು ಅನೇಕ ಕಮ್ಮಟಗಳನ್ನು ಪರಿಕಲ್ಪಿಸಿ ಜಾರಿಗೆ ತಂದಿದ್ದೇನೆ ಒಂದು ಪುಸ್ತಕ ಪ್ರಕಾಶನ ಕಮ್ಮಟ ಉದಯೋನ್ಮುಖ ಲೇಖಕರಿಗೆ ಪ್ರಕಾಶಿಗರಿಗೆ ಕನ್ನಡ ಪುಸ್ತಕಗಳನ್ನು ಕನ್ನಡ ಪುಸ್ತಕಗಳನ್ನು ಪ್ರಕಟಿಸುವ ಮುದ್ರಿಸುವ ಮಾರಾಟ ಮಾಡುವ ವಿತರಿಸುವ ಎಲ್ಲ ವಿಧಾನಗಳು ಕೃತಿಸ್ವಾಮಿ ಅಧಿನಿಯಮ ಅಂದರೆ ಏನು ಅದಕ್ಕೆ ಐ ಎಸ್ ಬಿ ಎನ್ ಸಂಖ್ಯೆ ಹೇಗೆ ತಗೋಬೇಕು ಆಮೇಲೆ ಅದನ್ನು ಪುಸ್ತಕ ಪ್ರಕಾಶನ ಮಾಡೋದಕ್ಕೆ ಏನೆಲ್ಲ ನಿಯಮಗಳಿವೆ ಸರ್ಕಾರದ ನಿಯಮಗಳಿವೆ ಅಧಿನಿಯಮಗಳಿವೆ ಅಂಥೇಳಿ ಆ ಎಲ್ಲವನ್ನು ಕೂಡ ತರಬೇತಿ ನಾನು ಕೊಡ್ತೇನೆ ಸರ್ಕಾರ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಜಿಲ್ಲಾ ಪಂಚಾಯತ್ಗಳು ಕನ್ನಡ ಸಾಹಿತ್ಯ ಪರಿಷತ್ತು ಇವರು ಮತ್ತು ಖಾಸಗಿ ಸಂಘ ಸಂಸ್ಥೆಗಳು ಅವರೆಲ್ಲ ಕರೆಸಿ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಪುಸ್ತಕ ಪ್ರಾಧಿಕಾರ ಕೂಡ ನನ್ನ ಕೈಲ ಕೆಲಸ ಮಾಡಿಸಿದೆ ಆಡಳಿತ ಕನ್ನಡ ಕಾರ್ಯ ಶಿಬಿರಗಳು ಅಂತ ನೂರ ಇಪ್ಪತ್ತು ಶಿಬಿರಗಳನ್ನು ಒಂದು ಕಾಲ ಶತಮಾನದಲ್ಲಿ ಅಂದರೆ ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ನೂರಿಪ್ಪತ್ತು ಆಡಳಿತ ಕನ್ನಡ ಕಾರ್ಯ ಶಿಬಿರಗಳನ್ನು ನಡೆಸಿದ್ದೇನೆ ಅಂದರೆ ಅದರ ನಿರ್ದೇಶಕನಾಗಿದ್ದೇನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕನ್ನಡ ಬರುವಂತಹ ಅಧಿಕಾರಿಗಳಿಗೆ ಸಿಬ್ಬಂದಿಗೆ ಮಾಡುವಂತಹ ಒಂದು ತರಬೇತಿ ಕಾರ್ಯಕ್ರಮ ಆ ಕಾರ್ಯಕ್ರಮದ ಯಶಸ್ಸು ತುಂಬ ದೊಡ್ಡದು ಹಾಗೆಯೇ ಕಾನೂನು ಕನ್ನಡ ಕಾರ್ಯ ಶಿಬಿರಗಳನ್ನು ಸಿವಿಲ್ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿಗೆ ವಕೀಲರಿಗೆ ಮತ್ತು ನ್ಯಾಯಾಂಗ ಸಿಬ್ಬಂದಿಗೆ ನಡೆಸ್ಕೊಟ್ಟಿದ್ದೇನೆ ಅನೇಕ ಕಮ್ಮಟಗಳನ್ನು ನಾನೇ ಸ್ವಂತ ಪರಿಕಲ್ಪಿಸಿದ್ದೇನೆ ಅನ್ನಲ್ಲ ಷೇರು ಮಾರುಕಟ್ಟೆಯನ್ನು ಕನ್ನಡದಲ್ಲಿ ಪರಿಚಯಿಸುವಂತಹ ತರಬೇತಿ ಶಿಬಿರಗಳನ್ನು ಕೂಡ ಯಶಸ್ವಿಯಾಗಿ ತುಂಬ ಆಯಿತು ಜನ ಒಳಗಡೆ ಬರಕ್ಕಾಗದ ಮೊದಲನೇ ಬಾರಿಗೆ ಮಾಡಿದಾಗ ಲಾಟಿ ಚಾರ್ಜ್ ಕೂಡ ಆಯಿತು ಆಮೇಲೆ ಕನ್ನಡವನ್ನು ಹೇಗೆ ಮೊದಲ ಭಾಷೆಯಾಗಿ ಬೋಧಿಸೋದು ಎರಡನೇ ಭಾಷೆಯಾಗಿ ಬೋಧಿಸೋದು ಆ ನಿಟ್ಟಿನಲ್ಲೂ ಕೂಡ ಕಮ್ಮಟಗಳನ್ನು ಮಾಡಿದ್ದೇನೆ ಯಾಕೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂದರೆ ನಾನು ಆರು ಭಾಷೆಗಳನ್ನು ಬಲ್ಲವನು ಕನ್ನಡದ ಜೊತೆಗೆ ಐದು ಭಾಷೆಗಳನ್ನು ತೆಲುಗು ತಮಿಳು ಹಿಂದಿ ಇಂಗ್ಲೀಷ್ ಮತ್ತು ಉರ್ದು ಉರ್ದು ಬಿಟ್ಟರೆ ಈ ಐದು ಭಾಷೆಗಳಲ್ಲಿ ಬರೀತೇನೆ ಅನುವರ್ತಿಸ್ತೇನೆ ಬೆರಳಚ್ಚಿಸ್ತೇನೆ ಎಲ್ಲ ಇರೋದರಿಂದ ನನಗೆ ಕೆಲಸ ಸುಲಭ ಆಯಿತು ಅದೇ ಕಾರಣಕ್ಕೆ ಎಂಟು ವರ್ಷಗಳ ಕಾಲ ಕನ್ನಡ ಬಾರದವರಿಗೆ ಸರ್ಕಾರದ ಮೂಲಕ ಬ್ಯಾಂಕುಗಳ ಮೂಲಕ ಸಂಘ ಸಂಸ್ಥೆಗಳ ಮೂಲಕ ಕನ್ನಡವನ್ನು ಬೋಧಿಸಿದ್ದೇನೆ ಕನ್ನಡ ಕಲಿಸಿದ್ದೇನೆ ಕನ್ನಡ ಬಾರದವರಿಗೆ ಅಂದರೆ ಭಾಷಾ ಸಾಮರಸ್ಯದ ತಂತುಗಳನ್ನು ಸದೃಢ ಸದೃಢಗೊಳಿಸಿದ್ದೇನೆ ಎನ್ನುವ ಒಂದು ತೃಪ್ತಿ ಇದೆ ಹೆಮ್ಮೆ ನನ್ನ ಪಾಲಿಗಿದೆ ಕನ್ನಡವನ್ನು ಕಲಿಸುವಂಥದ್ದು ಕನ್ನಡ ಬರದೇ ಇರೋರಿಗೆ ತುಂಬ ಪವಿತ್ರವಾದ ಕಾಯಕ ಅಂತ ನಾನು ಭಾವಿಸಿ ಅಲ್ಲೂ ಕೂಡ ನನ್ನ ಕಟ್ಟುವ ಕೆಲಸ ಮಾಡಿದ್ರೆ ಓಕೆ ಸರ್ ಎರಡು ವಿಚಾರ ಯಾಕಂತ ಹೇಳಿದ್ರೆ ಕನ್ನಡ ಅನ್ನೋದು ಬಹಳ ಜನಕ್ಕೆ ಎಷ್ಟು ಪ್ರಿಯ ಅಂದ್ರೆ ತಾಯಿಗೆ ಹೋಲಿಸ್ತಾರೆ ತಾಯಿ ಅಂದ್ರೆ ಅಷ್ಟೇ ಓಲವು ಪ್ರತಿಯೊಂದನ್ನು ಕೂಡ ಇವಾಗ ಸಣ್ಣ ವಯಸ್ಸಿನಲ್ಲಿ ನಾವೇನೋ ಒಂದು ತಿನ್ಬೇಕಾದ್ರೆ ತಾಯಿ ಹೇಳ್ತಾರೆ ಹಂಚು ತಿನ್ನು ಅಂತ ಆ ಗುಣದಿಂದಲೇ ತಾಯಿ ಹೇಳ್ಕೊಟ್ಟ ಪಾಠದಿಂದಲೇ ಇವತ್ತು ನೀವು ಸಾಕಷ್ಟು ಜನರಿಗೆ ಕನ್ನಡವನ್ನು ಬೋಧಿಸ್ತಿದ್ದೀರಿ ನಿಮ್ಮ ಕ್ವಿಜ್ ಬಗ್ಗೆ ಕೂಡ ಕೇಳಬೇಕು ನೀವು ಕ್ವಿಝ್ ಮಾಸ್ಟರ್ ಕೂಡ ಹೌದು ಅದ್ರ ಬಗ್ಗೆ ಕೂಡ ಮುಂದೆ ಕೇಳೋಣ ನಿಮ್ಮ ತಾಯಿಯವರ ಬಗ್ಗೆ ಮಾತನಾಡೋದ್ರೆ ಸರ್ ಯಾಕಂತ ಹೇಳಿದ್ರೆ ಅಹ್ ಒಂದು ಸಾಧನೆ ಮಾಡಬೇಕು ಅಂದಾಗ ಹಿಂದೆ ಒಬ್ರು ಗುರು ಇರಬೇಕು ಯಾಕಂತ ಹೇಳಿದ್ರೆ ಇಷ್ಟು ವರ್ಷಗಳ ಹೋರಾಟ ಜೀವನ ಕನ್ನಡಕ್ಕೋಸ್ಕರ ಮುಡಿಪಿಡೋದು ಕೆಲವರು ಗುರುತಿಸ್ತಾರೆ ಗುರುತಿಸೋದಿಲ್ಲ ಯಾಕಂತ ಹೇಳಿದ್ರೆ ನೀವು ಗುರುತಿಗೋಸ್ಕರ ಕೆಲಸ ಮಾಡ್ದವರಲ್ಲ ಭಾಷೆಗೋಸ್ಕರ ಕೆಲಸ ಮಾಡಿದವರು ನಿಮಗೋಸ್ಕರ ಕೆಲಸ ಮಾಡಿದವರು ನಿಮ್ಮ ತಾಯಿಯವರ ಬಗ್ಗೆ ಹೇಳೋದಾದ್ರೆ ಸರ್ ನಿಮ್ಮ ಹಾದಿಯಲ್ಲಿ ನಮ್ಮ ತಾಯಿಯವ್ರದು ಮುಳಬಾಗ್ಲು ಅವರ ತವರ್ ಮನೆ ಡಿ ಜಿ ಅವರ ಮನೆಯಿಂದ ಇಂದ ದೂರದ್ದು ಕೆಲವೇ ಮೀಟರ್ಗಳ ಅಂತರದಲ್ಲಿ ಇದ್ದದ್ದು ನಮ್ಮ ತಾಯಿ ದೈತ್ಯ ವಾಚಕರು ಅಂದರೆ ತುಂಬ ಓದ್ತಾರೆ ಈಗಲೂ ಓದ್ತಾರೆ ಈಗಲೂ ಓದ್ತಾರೆ ಅಂದರೆ ಅವರ ಬೌದ್ಧಿಕ ಮಟ್ಟಕ್ಕೆ ನಿಲುಕುವಂತಹ ಸಾಹಿತ್ಯವನ್ನು ಪ್ರಧಾನವಾಗಿ ಕಾದಂಬರಿಗಳನ್ನು ಓದ್ತಾರೆ ಓದ್ತಾರೆ ಪತ್ರಿಕೆಗಳನ್ನು ಓದಿ ಅರ್ಥ ಮಾಡ್ಕೊಳ್ತಾರೆ ಚರ್ಚೆ ಮಾಡ್ತಾರೆ ಎಂಬತ್ತರ ವಯಸ್ಸಿನಲ್ಲೂ ಕೂಡ ನನ್ನ ಕೈಯಲ್ಲಿ ಮೊಬೈಲ್ ಇದ್ದಕ್ಕ ಇರುತ್ತೆ ಪುಸ್ತಕಗಳನ್ನು ಅವರ ಓದಿ ಆ ಪುಸ್ತಕ ಅಂದರೆ ಶ್ರೀರಾಮಕತೆ ಶನಿ ಭಜನೆ ಇನ್ನೊಂದು ರಾಮ ಭಜನೆ ಅಷ್ಟೋತ್ತರಗಳಲ್ಲ ಸಾಹಿತ್ಯವನ್ನೇ ಅವರು ಓದುವಂಥದ್ದು ಓದಿ ಅದು ಸಂಭ್ರಮಗೊಳ್ತಾರೆ ಪುಳಕಗೊಳ್ತಾರೆ ಅದರ ಬಗ್ಗೆ ನನ್ನ ಜೊತೆ ಕೂತು ಹಂಚಿಕೊಳ್ತಾರೆ ಈ ವಯಸ್ಸಿನಲ್ಲೂ ಇಂಥದ್ದೊಂದು ಮನೋಭಾವ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಶ್ಲಾಘನೀಯ ತಾವಾಗಲೇ ಹೇಳ್ತಾ ಇದ್ರಿ ಸರ್ ಬರವಣಿಗೆಗೆ ನಿಮ್ಮನ್ನ ಪ್ರೇರೇಪಿಸಿದ್ದು ಚಲನಚಿತ್ರಗಳು ಅಂತ ಯಾಕಂತ ಹೇಳಿದ್ರೆ ಯಾವುದೋ ಒಂದು ಸಿನಿಮಾನ ನೋಡಿದಾಗ ಅದರ ಪಾತ್ರಗಳು ಅದರಲ್ಲಿ ಬರುವಂತಹ ಸನ್ನಿವೇಶ ಕತೆ ಯಾವುದೋ ಎಳೆ ಅದನ್ನು ನೋಡಿದಾಗ ನಮಗೆ ಓ ಈ ರೀತಿ ನಮ್ಮ ಜೀವನದಲ್ಲೂ ಆಗುತ್ತಾ ಅನ್ನೋ ರೀತಿಯಲ್ಲಿ ಆಗುತ್ತೆ ಆದರೆ ನಿಮಗೆ ಅದು ಬರವಣಿಗೆ ರೀತಿಯಲ್ಲಿ ಪ್ರೇರೇಪಿಸಿದೆ ನೀವು ಅತ್ಯಂತ ಇಷ್ಟಪಟ್ಟಂತಹ ಚಲನಚಿತ್ರಗಳು ಯಾವುದು ಯಾವುದಾದ್ರು ಚಲನಚಿತ್ರ ನೋಡಿ ನಾನು ಪ್ರೇರೇಪಣೆಗೊಂಡೆ ಇದರಿಂದ ನಾನು ಬರದೆ ಅನ್ನುವಂತಹದ್ದು ಯಾವುದಾದ್ರೂ ಇದೆಯಾ ಸರ್ ಒಂದು ನಿರ್ದಿಷ್ಟವಾದ ಚಲನಚಿತ್ರ ಅಂತ ನನ್ನ ಬರವಣಿಗೆಗೆ ಮೂಲ ಕಾರಣ ಸುತ್ತ ಇದ್ದಂತಹ ಸಮಸ್ಯೆಗಳು ಸಂಕಟಗಳು ನೋವು ಅದನ್ನು ಕುರಿತು ಬರದೆ ಹಾಗೆಯೇ ನನಗೆ ಪ್ರಿಯವಾದ ಮಾಧ್ಯಮ ಚಲನಚಿತ್ರ ಏಕೆಂದರೆ ಅದರಲ್ಲಿ ಸಾಹಿತ್ಯ ಸಂಗೀತ ಕಲೆ ಛಾಯಾಗ್ರಹಣ ಎಲ್ಲವೂ ಇರೋದರಿಂದ ಆ ಮಾಧ್ಯಮಕ್ಕೆ ನಾನು ಆಕರ್ಷಿತನಾದೆ ನನ್ನನ್ನು ತುಂಬ ಕಾಡಿದ ಚಿತ್ರ ಅಂತಂದರೆ ಹಂಸಗೀತೆ ಯಾಕೆಂದರೆ ಇಡೀ ಚಿತ್ರದಲ್ಲಿ ಹದಿನೇಳು ನಿಮಿಷ ಸಂಭಾಷಣೆ ಅಷ್ಟೇ ಮಾತು ಇಡೀ ಚಿತ್ರ ಹಾಡು ಮಂಗಳಂಪಲ್ಲಿ ಬಾಲಮುರಳಿ ಕೃಷ್ಣ ಹಾಡಿದ್ರು ಶ್ಯಾಮಲಾಜಿ ಬಾವೆ ಹಾಡಿದ್ರು ಲೀಲಾ ಹಾಡಿದ್ರು ಅದನ್ನು ಬಹಳ ಸಲ ನೋಡಿದ್ದೇನೆ ಇನ್ನೊಂದು ಚಿತ್ರ ಅಂತಂದರೆ ರಮ್ಯಾ ಲೋಕವನ್ನು ಪರಿಚಯಿಸಿದ್ದು ಮಾಯಾ ಬಜಾರ್ ಬಾಲ್ಯದಲ್ಲಿ ಹಾಗಾಗಿ ಚಲನಚಿತ್ರ ಅನ್ನುವಂಥದ್ದು ವಾರಕ್ಕೆ ಒಂದು ಆಗ ನೋಡ್ತಾ ಇದೆ ಈಗ ಆದ್ಯತೆ ಬದಲಾಗಿದೆ ಜವಾಬ್ದಾರಿಗಳು ಹೆಚ್ಚಾಗಿದೆ ವರ್ಷಕ್ಕೆ ಒಂದು ಚಿತ್ರ ಚಿತ್ರಮಂದಿರಕ್ಕೆ ಹೋಗಿ ನೋಡ್ತೇನೆ ಅಂದರೆ ನನ್ನ ತಾರುಣ್ಯದಲ್ಲೇ ಕನ್ನಡದಲ್ಲಿ ಅದುವರೆಗೆ ಬಂದಂತಹ ಎಲ್ಲ ಕಲಾ ಕಲಾತ್ಮಕ ಚಿತ್ರಗಳ ಬಗ್ಗೆ ಅಧಿಕೃತವಾಗಿ ನಾನು ಮಾತನಾಡ್ತಿದ್ದೆ ಅನೇಕ ಶಿಬಿರಗಳಲ್ಲೂ ಕೂಡ ನಾನು ಮಾತನಾಡಿದ್ದೇನೆ ಕನ್ನಡ ಕಲಾತ್ಮಕ ಚಿತ್ರಗಳು ಮತ್ತು ಅವುಗಳ ಜನಪರತೆ ಈ ವಿಚಾರದಲ್ಲಿ ಅನೇಕ ಕಲಾತ್ಮಕ ಚಿತ್ರಗಳ ನಿರ್ದೇಶಕರ ಜೊತೆ ಒಳನಾಟನ ಇತ್ತು ಕಾಸರವಳ್ಳಿ ನಾಗಾಭರಣ अ बीविकारंत रूही ಕನ್ನಡ ಹೋರಾಟಗಳು ಅಂತ ಬಂದಾಗ ಅಲ್ಲಿ ಧ್ವನಿಯೇ ಇರಬೇಕು ಅಂತಿಲ್ಲ ಜಗಳ ದೊಂಬಿಗಳೇ ಆಗ್ಬೇಕು ನಮ್ಮ ಕೆಲಸದ ಮೂಲಕವೂ ಕೂಡ ನಾವು ಹೋರಾಟ ಮಾಡಿ ಜಯಿಸಬಹುದು ಅಂತ ತೋರಿಸ್ಕೊಟ್ಟಲ್ಲಿ ನೀವು ಕೂಡ ಮೊದಲ ಸ್ಥಾನದಲ್ಲಿ ನಿಲ್ತೀರಿ ಬೇರೆ ಬೇರೆ ಊರುಗಳಿಗೆ ಹೋಗ್ತೀರಿ ಕನ್ನಡದ ಪ್ರವಚನ ಬೋಧನೆಗಳನ್ನ ಮಾಡ್ತೀರಿ ಕನ್ನಡ ಬಾರದವರಿಗೆ ಕನ್ನಡವನ್ನು ಕಲಿಸ್ತೀರಿ ಜೊತೆಗೆ ಕ್ವಿಝ್ ಕ್ವಿಜ್ ಮಾಸ್ಟರ್ ಅನ್ನೋ ಕೂಡ ಪಾತ್ರರಾಗ್ತೀರಿ ಹೇಗೆ ಈ ಯೋಚನೆ ಬಂತು ಅಂತ ಯಾಕಂದ್ರೆ ಸರ್ ನಾವು ಕ್ವಿಝ್ ಅಂದರೆ ನಮ್ಮ ಬಾಲ್ಯದಿಂದಲೂ ಕೂಡ ಏನೋ ಒಂದು ರೀತಿ ಒಂದು ಅಭಿರು ಅಭಿರುಚಿ ಇರುವಂತಹ ಒಂದು ಮಾಧ್ಯಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಮಗೆ ಈ ವಿಚಾರದ ಬಗ್ಗೆ ಒಲವು ಬಂದಿದ್ದು ಹೇಗೆ ಇದನ್ನ ಪಸರಿಸಿದ್ದು ಹೇಗೆ ಅಂತ ಸರ್ ಉಂಟು ಕನ್ನಡದ ಹೋರಾಟ ಅಂತಂದ್ರಲ್ಲ ಅದು ಕೇವಲ ಬೀದಿ ಚಳವಳಿ ಆಗಬೇಕಾಗಿಲ್ಲ ಬೀದಿ ಚಳವಳಿಗಳು ಅಲ್ಲಿ ಆರಂಭವಾಗಿ ಮತ್ತೆ ಅದು ಅನುಕ್ರಿಯಾತ್ಮಕವಾಗಿರಬೇಕು ಅಂದರೆ ಅದು ಏನಾಯಿತು ಅದರ ಫಲ ಎಷ್ಟು ಸಿಕ್ತು ಕನ್ನಡಕ್ಕೆ ಅಂತ ನಾವು ಅದರ ಬೆನ್ನು ಹತ್ತಬೇಕಾಗತ್ತೆ ಅದನ್ನು ಬಹಳಷ್ಟು ಸಂಘಟನೆಗಳು ಮರೆತು ಬಿಟ್ಟಿವೆ ನಾನು ಬೀದಿ ಹೋರಾಟದ ಜೊತೆಗೆ ಆ ಕೆಲಸನೂ ಮಾಡ್ತಾಯಿದ್ದೆ ಅನೇಕ ಸಲ ವಿಧಾನಸೌಧದ ನಾಲ್ಕು ದ್ವಾರಗಳಲ್ಲಿ ನನ್ನ ಇದ್ದರು ನಾನು ಯಾವ ಶಿಫಾರಸಿಗೆ ವಶೀಲಿಬಾಜಿಗೆ ಅಥವಾ ಯಾವುದೇ ಪ್ರಾಧಿಕಾರ ಅಕಾಡೆಮಿಯ ಸದಸ್ಯನಾಗಲಿಕ್ಕೆ ಬಯಸಿ ಹೋದರೆ ಈ ಮನುಷ್ಯ ಬಂದರೆ ಈ ಕೆ ರಾಜ್ಕುಮಾರ್ ಬಂದರೆ ಕನ್ನಡಕ್ಕಾಗಿ ಬರ್ತಾನೆ ಕನ್ನಡದ ಏನೋ ಕೆಲಸಕ್ಕಾಗಿ ಬರ್ತಾನೆ ಅಂಥೇಳಿ ಪಾಪ ಅವರು ನಮಸ್ಕಾರ ಮಾಡಿ ಒಳಗಡೆ ಬಿಡ್ತಾಯಿದ್ರು ನಂದು ಸರ್ಕಾರದ ಜೊತೆಗೆ ಸಂಘರ್ಷ ಸಂಘ ಸಂಸ್ಥೆಗಳ ಜೊತೆಗೆ ಜನರ ಜೊತೆಗೆ ಅನುಸಂಧಾನ ಈ ಎರಡೂ ಮಾರ್ಗಗಳನ್ನು ನಾನು ಅನಿಸ್ಕೊ ಅನುಸರಿಸ್ಕೊಂಡು ಬಂದಿದ್ದೀನಿ ಸರ್ಕಾರದ ಜೊತೆಗೂ ಕೂಡ ಕನ್ನಡದ ವಿಚಾರದಲ್ಲಿ ಅನಿವಾರ್ಯವಾದರೆ ಮಾತ್ರ ಸಂಘರ್ಷ ಒಂದು ಇನ್ನು ಕ್ವಿಝ್ ಬಗ್ಗೆ ಕೇಳಿದ್ರಿ ಕರ್ನಾಟಕದ ಕ್ವಿಝನ್ನು ದೊಡ್ಡ ಪ್ರಮಾಣದಲ್ಲಿ ಪರಿಕಲ್ಪಿಸಿ ಅದರ ಬಗ್ಗೆ ಒಂದು ಕ್ವಿಝ್ ಕರ್ನಾಟಕ ಅನ್ನುವ ಒಂದು ಪುಸ್ತಕ ಬರುವ ಹಾಗೆ ಮಾಡಿದ್ದು ನಾನು ಯಾಕೆ ಮಾಡಿದೆ ಅಂತಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಕರ್ನಾಟಕದ ಬಗೆಗಿನ ಜ್ಞಾನ ಬಿಟ್ಟು ಇನ್ನೆಲ್ಲವೂ ಇರ್ತಾ ಇತ್ತು ಆಸ್ಟ್ರೇಲಿಯಾದ ಗುಡ್ಡ ಯಾವುದು ಅಮೇರಿಕದ ನದಿ ಯಾವುದು ಲಂಡನ್ನಲ್ಲಿರೋ ಬ್ರಿಡ್ಜ್ ಯಾವುದು ಸೇತುವೆ ಯಾವುದು ಎಲ್ಲವನ್ನೂ ಇದ್ದರು ಕರ್ನಾಟಕದ ನಿಮ್ಮ ಬಾಳೆಹೊನ್ನೂರಿನ ಬಗ್ಗೆ ಗೊತ್ತಿರಲಿಲ್ಲ ಅವರಿಗೆ ನಮ್ಮ ಕಾಫಿ ನಾಡು ಚಿಕ್ಕಮಗಳೂರು ಬಗ್ಗೆ ಗೊತ್ತಿರಲಿಲ್ಲ ಶಾರದ ನೆಲೆಯಾದ ಶೃಂಗೇರಿ ಬಗ್ಗೆ ಮಾಹಿತಿ ಇರಲಿಲ್ಲ ಅಲ್ಲಿರೋ ಕಿಗ್ಗಾಗಲಿ ಸಿರಿಮನೆ ಜಲಪಾತ ಆಗಲಿ ಅವ್ರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಕರ್ನಾಟಕವನ್ನು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ನೆಲೆಗಳಿಂದಲೂ ಕೂಡ ಪರಿಚಯಿಸಬೇಕು ಅಂತ ಹೇಳಿ ಕರ್ನಾಟಕ ಕ್ವಿಜ್ ಪ್ರಾರಂಭ ಮಾಡಿದೆ ಅಂದರೆ ರಸಪ್ರಶ್ನೆಗಳ ಕಾರ್ಯಕ್ರಮ ಆ ಕಾರ್ಯಕ್ರಮ ಆಗ ತೊಂಬತ್ತರ ದಶಕದಲ್ಲಿ ಜನ ಜನರನ್ನು ಪುಲಕಿತಗೊಳಿಸ್ತು ಆ ಕೃತಿಯನ್ನು ಇಂಗ್ಲೀಷಲ್ಲೂ ಕೂಡ ನಾನು ಅದನ್ನು ಪ್ರಕಟಿಸುವ ಹಾಗೆ ಮಾಡಿದೆ ಜನರಲ್ ನಾಲೆಡ್ಜ್ ಕರ್ನಾಟಕ ಅನ್ನುವ ಒಂದು ಪುಸ್ತಕವನ್ನು ಕೂಡ ನಾನು ಬರೆದೆ ಓಕೆ ಬಹಳ ಸಂತೋಷ ಸರ್ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ನೀವು ಬರಿತೀರಿ ಹೋರಾಟಗಳಾಗಿರಬಹುದು ಆ ಸಂಘಟನೆಗಳಾಗಿರ್ಬಹುದು ಅನುಸಂಧಾನ ಅನ್ನುವಂತಹ ಪದವನ್ನು ಬಳಸಿದ್ರಿ ಇದರ ಜೊತೆಗೆ ಅತ್ಯದ್ಭುತ ವಾಗ್ಮಿ ಕೂಡ ಹೌದು ಯಾಕಂತ ಹೇಳಿದ್ರೆ ನಿಮ್ಮ ವಾಕ್ ಚತುರತೆಗೆ ಯು ಆರ್ ಅನಂತಮೂರ್ತಿಯವರೇ ಕೊಂಡಾಡಿದ್ದಾರೆ ತುಂಬ ವೇದಿಕೆಯಲ್ಲಿ ನಿಮ್ಮನ್ನು ಬಿಗಿದಪ್ಪಿಕೊಂಡು ನಿಮ್ಮ ಮಾತನ್ನು ಶ್ಲಾಘಿಸಿದ್ದಾರೆ ಆ ದಿನ ಆ ಒಡನಾಟದ ಬಗ್ಗೆ ಹೇಳೋದಾದ್ರೆ ಸರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತ ಎಂಟು ಹೆಗ್ಗೋಡಿನಲ್ಲಿ ನಡೆದ ಒಂದು ಸಂಸ್ಕೃತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಶಿಬಿರಾರ್ಥಿಗಳ ಪರವಾಗಿ ನೂರ ಹತ್ತು ಶಿಬಿರಾರ್ಥಿಗಳು ನನ್ನನ್ನು ಆಯ್ಕೆ ಮಾಡಿದರು ನಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದಾಗ ನನ್ನ ಅಭಿಪ್ರಾಯ ಮಂಡನೆಯ ಕ್ರಮ ಅದರಲ್ಲಿ ಇರುವಂತಹ ಸ್ವಸ್ಥ ಮನಸ್ಥಿತಿ ಮನೋಧರ್ಮವನ್ನು ಅವರು ಗುರುತಿಸಿ ನನ್ನನ್ನು ವೇದಿಕೆಯಲ್ಲಿ ಬಿಗಿದಪ್ಪಿಕೊಂಡ್ರು ಅಲಂಕಿಸಿದ್ರು ಆಮೇಲೆ ಮತ್ತೆ ಎರಡು ಸಲ ಅದೇ ಥರದ ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ನನ್ನ ಮೆಚ್ಚಿ ಶ್ಲಾಘಿಸಿ ಮೂರನೇ ಸಭೆಯಲ್ಲಿ ಮನೆಗೆ ಬನ್ನಿ ಅಂತ ಕರೆದದ್ದು ಉಂಟು ಅದು ಅವರ ದೊಡ್ಡತನ ವಾಗ್ಮಿ ಅನ್ನುವಂಥದ್ದು ವಾಗ್ಮಿಗಳಾಗದೆಯೂ ಕೂಡ ಕನ್ನಡದ ಕೆಲಸ ಮಾಡಿದ್ದಾರೆ ಆದರೆ ವಾಗ್ಮಿ ಆಗಿರೋದ್ರಿಂದ ನನಗೆ ಬೀದರಿಂದ ಹಿಡಿದು ಮೈಸೂರಿನವರೆಗೆ ಈ ಕಡೆ ಕಾರವಾರದಿಂದ ಹಿಡಿದು ನಮ್ಮ ಕೋಲಾರದವರೆಗೆ ನಾನು ಮಾತುಗಳನ್ನು ಆಡಿದ್ದೇನೆ ಸಣ್ಣ ಸಣ್ಣ ಹಳ್ಳಿಗಳಿಗೂ ಹೋಗಿದ್ದೇನೆ ಅಲ್ಲೆಲ್ಲ ಕೂಡ ಹೋಗುವ ಕನ್ನಡ ಪುಸ್ತಕಗಳನ್ನು ಹೊತ್ತು ಕನ್ನಡ ಪುಸ್ತಕಗಳನ್ನು ನಾನು ಪ್ರದರ್ಶನಕ್ಕೆ ಇಟ್ಟಿದ್ದೇನೆ ಇನ್ನೂರ ಹದಿಮೂರು ಕವಿಗಳ ವಿಜ್ಞಾನಿಗಳ ರಾಷ್ಟ್ರ ನಾಯಕರ ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಗಳನ್ನು ನಾನು ಪ್ರಕಟಿಸಿ ಜನಕ್ಕೆ ತಲುಪಿಸಿದ್ದೇನೆ ಹಾಗಾಗಿ ಕನ್ನಡ ಅನ್ನುವಂಥದ್ದು ಪ್ರಕಟಣೆಗಳ ಮೂಲಕ ಭಾಷಣಗಳ ಮೂಲಕ ಬರಹದ ಮೂಲಕ ಹೀಗೆ ಬೇರೆ ಬೇರೆ ತರಬೇತಿಗಳ ಮೂಲಕ ಪ್ರಶಿಕ್ಷಣದ ಮೂಲಕ ನಾನು ತಲುಪಿಸಿದ್ದೇನೆ ಹಾಗಾಗಿ ನಾನು ಆಗಲೇ ಒಂದು ಮಾತು ಹೇಳಿದ್ನಲ್ಲ ಕನ್ನಡ ಅನ್ನುವಂಥದ್ದು ನನಗೆ ಬಿಡಿ ಬಿಡಿಯಾದ ಎಳೆಗಳೆಲ್ಲ ಅದೊಂದು ಸಮಗ್ರವಾದ ಹುರಿ ಅಂತ ಹಾಗಾಗಿ ಅದು ಕಂಡ್ಕೊಂಡಿದ್ದೇನೆ ನನ್ನ ಕ್ರಿಯೆಯ ಮೂಲಕ ಅನ್ನೋದು ನನಗೆ ತೃಪ್ತಿಯನ್ನು ಕೊಟ್ಟಿದೆ ಬಹಳ ಸಂತೋಷ ಸರ್ ಯಾಕಂತ ಹೇಳಿದ್ರೆ ಬಹಳ ಜನಕ್ಕೆ ಚೆನ್ನಾಗಿ ಬರೆಯಬಲ್ಲರು ಆದರೆ ಮಾತಿನಲ್ಲಿ ಸ್ವಲ್ಪ ಹಿಂದುಳಿತಾರೆ ಇನ್ನು ಕೆಲವರು ತುಂಬ ಚೆನ್ನಾಗಿ ಮಾತನಾಡ್ತಾರೆ ಮಾತಿನಲ್ಲೇ ಎಲ್ಲವನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ಬರವಣಿಗೆ ಸ್ವಲ್ಪ ದೂರ ಅಂತಾರೆ ಆದರೆ ನೀವು ಎರಡಕ್ಕೂ ಸೈ ಎಲ್ಲದಕ್ಕೂ ಜೈ ಅನ್ನೋ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿರೋದು ಬಹಳ ಸಂತೋಷ ಇನ್ನೇನು ನವೆಂಬರ್ ಒಂದು ಸಮೀಪಿಸ್ತಾ ಇದೆ ಕನ್ನಡ ರಾಜ್ಯೋತ್ಸವ ಹೊಸ್ತಿಲಲ್ಲಿ ನಾವು ಇದ್ದೇವೆ ಸೊ ಬಹಳ ಜನ ಕನ್ನಡ ರಾಜ್ಯೋತ್ಸವ ಬಂದಾಗ ಮಾತ್ರ ಒಂದಷ್ಟು ಹೋರಾಟಗಳು ಅಲ್ಲಿ ಇಲ್ಲಿ ಕೆಂಪು ಅರಿಶಿಣ ಬಾವುಟ ಕಾಣುತ್ತೆ ಕನ್ನಡದ ಸ್ಟೇಟಸ್ಗಳು ರಾರಾಜಿಸುತ್ತೆ ಮೊಳಗುತ್ತವೆ ಸೊ ಈ ಧೋರಣೆ ಬಗ್ಗೆ ನಿಮ್ಮ ನಿಲುವು ಏನು ಸರ್ ನನಗೆ ಕನ್ನಡ ಅನ್ನುವಂಥದ್ದು ಒಂದು ದಿನನಿತ್ಯದ ಸಂಭ್ರಮ ಒಂದು ದಿನಕ್ಕೆ ಸೀಮಿತವಾದದ್ದು ಅಲ್ಲ ಆದರೆ ಬಹಳಷ್ಟು ಜನಕ್ಕೆ ಕನ್ನಡವನ್ನು ನೆನಪಿಸೋದಕ್ಕೆ ಒಂದು ಆಚರಣೆ ಬೇಕು ರಾಜ್ಯೋತ್ಸವ ಅಂತ ಮಾಡ್ತಾರೆ ಆದರೆ ರಾಜ್ಯೋತ್ಸವವನ್ನು ದಂಧೆಯಾಗಿ ಮಾಡಿಕೊಳ್ಳುವಂಥದ್ದು ಅಥವಾ ಇಡೀ ಇಂಗ್ಲೀಷನ್ನೇ ಬಳಸ್ತಾ ಆ ಒಂದು ದಿನ ಮಾತ್ರ ಕನ್ನಡದ ಸ್ಟೇಟಸ್ಗಳನ್ನು ಹಾಕುವಂಥದ್ದು ನನಗೆ ಘಾಸಿಯಾಗತ್ತೆ ಒಂದು ಕಡೆ ನಾನು ವಿದ್ಯಾರ್ಥಿನಿಲಯದಲ್ಲಿದ್ದಾಗ ರಾಜ್ಯೋತ್ಸವ ಮಾಡಬೇಕು ಈ ವಾರ ಅಂತಂದರು ಮಾಡೋದು ಬೇಡ ಯಾಕೆಂದರೆ ಪೂರ್ತಿ ನಮ್ಮ ಸೂಚನಾ ಫಲಕದಲ್ಲೂ ಕೂಡ ಇಂಗ್ಲೀಷೇ ಇರ್ತಿತ್ತು ಒಂದಕ್ಷರ ಕನ್ನಡ ಇಲ್ಲ ರಾಜ್ಯೋತ್ಸವ ಅನ್ನೋದು ಒಂದು ಕಾಟಾಚಾರದ ಆಚರಣೆ ಆಗಬಾರ್ದು ಹಿಂದೆ ಆಗಿದ್ದರೆ ಬಿಟ್ಟು ನಾವು ಒಂದು ದೃಢ ಸಂಕಲ್ಪವನ್ನು ಹೊತ್ತು ಕನ್ನಡವನ್ನು ನಾವು ಮೆರೆಸ್ತೇವೆ ಕನ್ನಡವನ್ನು ಉಳಿಸ್ತೇವೆ ಕನ್ನಡನ ಕನ್ನಡವನ್ನು ಒಂದು ಬದುಕಿನ ಭಾಗವಾಗಿ ಮಾಡ್ತೇವೆ ಅಂತಿದರೆ ಆಚರಣೆ ಚೆನ್ನಾಗಿರುತ್ತೆ ಆದರೂ ಕೂಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡವನ್ನು ಜಾಗೃತಗೊಳಿಸುವಂತಹ ಒಂದು ಕೆಲಸ ಆಗಬೇಕಾಗಿದೆ ಈ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಈ ಸಲ ಸ್ಪಷ್ಟವಾಗಿ ಅಂದರೆ ಅನ್ಯ ಭಾಷಾ ಪದಗಳನ್ನು ಪ್ರಯೋಗಿಸದೆ ಕನ್ನಡದಲ್ಲಿ ನಾಲ್ಕು ನಿಮಿಷಗಳ ಕಾಲ ಮಾತನಾಡುವ ಒಂದು ಸ್ಪರ್ಧೆಯನ್ನು ಅವರು ಏರ್ಪಡಿಸಿದ್ದಾರೆ ಅನ್ಯ ಭಾಷಾ ಪದಗಳು ಅಂತಂದರೆ ಬಹುಶಃ ಅವರು ಸಂಸ್ಕೃತ ಇವನ್ನೆಲ್ಲ ಬಿಟ್ಟು ಇಂಗ್ಲೀಷ್ ಅಂತ ಅಂದ್ಕೊಂಡಿದ್ದಾರೆ ಅಂದರೆ ನಮ್ಮ ಮಾಧ್ಯಮಗಳಲ್ಲಿ ಇವತ್ತು ಇಂಗ್ಲೀಷನ್ನು ಬಲವಂತವಾಗಿ ತುರುಕ್ತಿದ್ದಾರೆ ಚಂದನವನ್ನು ಬಿಟ್ಟರೆ ಉಳಿದ ಎಲ್ಲ ಮಾಧ್ಯಮಗಳು ಕೂಡ ಇಂಗ್ಲೀಷಿನ ಹಿಂದೆ ಹೋಗ್ತಾಯಿವೆ ಹಿಂದೆ ನಾವು ಇದ್ವಿ ಕ್ರಿಯಾಪದಗಳನ್ನು ಬಿಟ್ಟರೆ ಇನ್ನೆಲ್ಲವೂ ಕೂಡ ಕನ್ನಡದಲ್ಲಿ ಇಂಗ್ಲೀಷು ಮಯ ಆಗತ್ತೆ ಅಂತ ಇವತ್ತು ಯಾವ ಸ್ಥಿತಿ ಅಂತಂದರೆ ಕುಕ್ ಮಾಡಿ ಸೆಂಡ್ ಮಾಡಿ ಕ್ರಿಯಾಪದಗಳು ಕೂಡ ಇಂಗ್ಲೀಷ್ ಇದೆ ಅದನ್ನು ನಿವಾರಿಸುವಂತಹ ಕೆಲಸ ಆಗಬೇಕು ಸರ್ಕಾರ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದೆ ಅನ್ನೋದು ತುಂಬ ಸಂಭ್ರಮಿಸಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಓಕೆ ಸರ್ ಕೋಲಾರದಿಂದ ಬೆಂಗಳೂರಿಗೆ ನಲವತ್ತೈದು ವರ್ಷಗಳ ಸುದೀರ್ಘ ಪಯಣ ನೀವು ಅಂದುಕೊಂಡಂತಹ ಕನ್ನಡ ಪರ ನಿಲುವನ್ನ ಅಥವಾ ಕನ್ನಡಕ್ಕೋಸ್ಕರ ಮಾಡಬೇಕು ಅಂದುಕೊಂಡಿದ್ದನ್ನ ಇಷ್ಟು ಜನರಿಗೆ ಮನವರಿಕೆ ಮಾಡಬೇಕು ಅಂದ್ಕೊಂಡಿದ್ದನ್ನು ನೀವು ಮಾಡಿದ್ದೀರಿ ಅಂತ ನಿಮಗೆ ತೃಪ್ತಿ ಇದೆಯಾ ಸರ್ ಅದರ ಬಗ್ಗೆ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆ ಮಾಡುವಷ್ಟು ಕೆಲಸ ಮಾಡ್ತಾ ಇದ್ದೇನೆ ಪ್ರತಿದಿನ ರಾತ್ರಿ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೆ ಯಾರು ನನಗೆ ಕರೆ ಮಾಡಿ ಕನ್ನಡದ ಯಾವ ಸಮಸ್ಯೆ ಅಥವಾ ಯಾವ ಅರ್ಥ ಏನೇ ಕೇಳಿದ್ರು ಆ ಮಾಹಿತಿಯನ್ನು ನಾನು ಉಚಿತವಾಗಿ ಉಣಬಡಿಸ್ತಾ ಇದ್ದೇನೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳು ಮುನ್ನೂರ ಐವತ್ತು ದಿನಗಳು ಯಾವುದೇ ಸಂಭಾವನೆ ಪಡೆದೇ ನಾನು ಕೆಲಸ ಮಾಡ್ತೇನೆ ಇನ್ನು ಹದಿನೈದು ದಿನ ಅನಾರೋಗ್ಯ ಪ್ರಯಾಣ ಹೀಗೇನಾದರೂ ಇರುತ್ತೆ ಈ ಕೆಲಸವನ್ನು ಬೇರೆಯವರು ಮಾಡಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ನನಗೆ ಅತ್ಯಂತ ಪ್ರಿಯವಾದ ಸಂಸ್ಥೆ ನಾನು ಹಿಂದೆ ಅದರ ಗೌರವ ಕಾರ್ಯದರ್ಶಿಯಾಗಿದ್ದೆ ಕನ್ನಡ ನೋಡಿ ಸಂಪಾದಕನಾಗಿದ್ದೆ ಅಲ್ಲಿ ಅನೇಕ ರೀತಿ ಚಟುವಟಿಕೆಗಳಲ್ಲಿ ನನ್ನನ್ನು ಒಳಪಡಿಸ್ಕೊಂಡಿದ್ದೆ ಹಿಂದೆ ಗುರು ಚನ್ನಬಸಪ್ಪನವರು ಅಧ್ಯಕ್ಷ ಆದಾಗ ನೀವು ಯಾವ ಹುದ್ದೆಯನ್ನು ಇಲ್ಲಿ ಪಡೀಲಿಕ್ಕೆ ಬಯಸ್ತೀರಿ ಅಂತಂದಾಗ ಯಾವ ಹುದ್ದೆಯೂ ಬೇಡ ಇಲ್ಲಿ ಸಂಶೋಧನೆ ವಿಭಾಗದಲ್ಲಿ ಹತ್ತು ಸಾವಿರ ಮೌಲಿಕ ಕೃತಿಗಳಿವೆ ಆ ಕೃತಿಗಳನ್ನು ಸೇರಿ ಆ ವಿಭಾಗ ಪ್ರಾರಂಭ ಮಾಡಿದ್ದು ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ಆ ವಿಭಾಗವನ್ನು ನಾನು ಒಂದು ತಂಡ ಕಟ್ಕೊಂಡು ಬಂದು ಒರೆಸ್ತೇನೆ ಗುಡಿಸ್ತೇನೆ ಬೂಜಿ ತೆಗಿತೇನೆ ನೀವು ಅನುಮತಿ ಕೊಡಬೇಕು ಅಂದರೆ ಅವರು ತುಂಬ ಬೆರಗಾದರು ಆದರೂ ಕೂಡ ನಾನು ಹಠ ಹಿಡಿದು ಆ ಹತ್ತು ಸಾವಿರ ಪುಸ್ತಕಗಳನ್ನು ಕೊಡುವಲಿಲ್ಲ ಒಂದನ್ನು ಮೈದಡವಿ ಅನೇಕ ದಿನಗಳ ಕಾಲ ಶನಿವಾರ ಭಾನುವಾರ ಹೋಗಿ ಆ ಕೆಲಸವನ್ನು ಮಾಡಿದ್ದೇನೆ ನನ್ನ ಪುಸ್ತಕ ಮನಸ್ಕತೆ ಆ ಪ್ರೀತಿಯನ್ನು ಆ ಥರದ ಅನೇಕ ಕೆಲಸಗಳನ್ನು ಮೆಚ್ಚಿ ಈ ವರ್ಷ ಕನ್ನಡ ಪುಸ್ತಕ ಪ್ರಾಧಿಕಾರ ನನಗೆ ಡಾಕ್ಟರ್ ಜಿ ಪಿ ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದು ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ನನ್ನ ಪರಿಚಾರಿಕೆಗೂ ಕೂಡ ತಂದಿದೆ ಓಕೆ ಅತ್ಯಂತ ಖುಷಿಯಾದಂತಹ ವಿಚಾರ ಸರ್ ಯಾಕಂದ್ರೆ ನೀವು ಈ ಎಲ್ಲ ಕೆಲಸಗಳ ಜೊತೆಗೆ ಒಂದಷ್ಟು ಗೌರವಾನ್ವಿತ ಹುದ್ದೆಗಳನ್ನು ಕೂಡ ಅಲಂಕರಿಸಿದ್ರಿ ಗೌರವ ಕಾರ್ಯದರ್ಶಿ ಕೂಡ ಆಗಿದ್ರಿ ಒಂದಷ್ಟು ಸಾಹಿತ್ಯ ಪರಿಷತ್ತು ಸಾಹಿತ್ಯ ಸಮ್ಮೇಳನಗಳಲ್ಲಿ ಅಧ್ಯಕ್ಷರಾಗಿದ್ರಿ ಭಾಷಣಗಳನ್ನ ಕೂಡ ಮಾಡಿದ್ದೀರಿ ಸಾಕಷ್ಟು ಕಡೆ ಉಪನ್ಯಾಸಗಳನ್ನು ನೀಡಿದ್ದೀರಿ ಈ ಜವಾಬ್ದಾರಿಗಳನ್ನ ನಿಭಾಯಿಸಿದ್ರ ಬಗ್ಗೆ ಹೇಳದತ್ರೀ ಸರ್ ಹ್ಮ್ ಯಾವುದೇ ಜವಾಬ್ದಾರಿಯನ್ನ ಅನಿವಾರ್ಯ ಪೀಡೆ ಅಂದ್ಕೊಂಡ್ರೆ ಕಷ್ಟ ಅದು ಕಷ್ಟಪಟ್ಟು ಮಾಡಿದ್ದಲ್ಲ ಇಷ್ಟಪಟ್ಟು ಮಾಡಿದಾಗ ದಣಿವು ಗೊತ್ತಾಗಲಿಲ್ಲ ಅರವತ್ನಾಲ್ಕು ವರ್ಷಕ್ಕೆ ಹೇಗೆ ತಲುಪದೆ ಅನ್ನೋದು ಗೊತ್ತಾಗಿಲ್ಲ ಹದಿನೇಳು ಹದಿನೆಂಟರಿಂದ ಅರವತ್ನಾಲ್ಕರವರೆಗೂ ಕ್ರಮಿಸಿ ಬಂದಿದ್ದೇನಲ್ಲ ಪ್ರತಿಯೊಂದು ಗಳಿಗೆಯನ್ನು ಕೂಡ ನಾನು ಸಂತೋಷದಿಂದ ಅನುಭವಿಸಿದ್ದೇನೆ ಜೀವನವೂ ಸಹ ಪುಟೀತಾ ಇದೆ ಅರೆ ಇನ್ನೂ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಕಾರ್ನಾಟರ ಕೃತಿಯೊಂದು ನೆನಪಾಗುತ್ತೆ ಆಡಾಡುತ್ತಾ ಆಯುಷ್ಯ ಅಂತ ನಂದು ಹೋರಾಡುತ್ತಾ ಆಯುಷ್ಯ ಆಡಾಡ್ತಾ ಅಲ್ಲ ಹೋರಾಡ್ತಾನೆ ಆಯುಷ್ಯವನ್ನು ಸವಿಸಿರುವಂಥದ್ದು ಆಮೇಲೆ ಎಲ್ಲ ಜನರನ್ನು ಕೂಡ ಪ್ರೀತಿಯ ತೆಕ್ಕೆಗೆ ಒಳಪಡಿಸ್ಕೊಳ್ಳುವಂಥದ್ದು ಆಮೇಲೆ ಭಾಷಾ ಬಾಂಧವ್ಯವನ್ನು ಗಟ್ಟಿ ಮಾಡುವಂಥದ್ದು ಕನ್ನಡ ಅಂತಂದರೆ ಅವರನ್ನು ದ್ವೀಪಗಳನ್ನು ಉಳಿಸಿ ಬೇರೆಯವರನ್ನು ದ್ವೇಷ ಮಾಡಿ ಹೊರಗಡೆ ಇಡುವಂಥದ್ದಲ್ಲ ಅದೇ ಕಾರಣಕ್ಕೆ ನಾನು ತೆಲುಗು ತಮಿಳು ಹಿಂದಿ ಇವೆಲ್ಲವನ್ನು ಕೂಡ ಕಲಿತದ್ದು ಆ ಎಲ್ಲ ಭಾಷೆಗಳಲ್ಲೂ ಕೂಡ ಆ ಬರವಣಿಗೆ ಕೂಡ ಸ್ವಲ್ಪ ನಾನು ಮಾಡ್ತೇನೆ ಹಾಗಾಗಿ ಆ ಭಾಷೆ ಅಂದರೇ ಜೋಡಿಸುವುದು ಹಿಂದಿ ಒಂದೇ ಜೋಡಿಸೋದಿಲ್ಲ ಕನ್ನಡ ತೆಲುಗು ತಮಿಳು ಎಲ್ಲವೂ ಕೂಡ ಜನರನ್ನು ಪರಸ್ಪರ ಜೋಡಿಸುವಂತಹ ನಿಟ್ಟಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಸಾಮರಸ್ಯದ ತಂತುಗಳನ್ನು ನಾನು ಮಿಡಿತಾ ಇದ್ದೇನೆ ಪ್ರಧಾನವಾದದ್ದು ಅಂದರೆ ನನ್ನ ನೆಲದ ಭಾಷೆ ಕನ್ನಡ ಹಾಗಾಗಿ ಅದಕ್ಕೆ ಈ ನೆಲದಲ್ಲಿ ಸಾರ್ವಭೌಮತೆ ದಕ್ಕಬೇಕು ಅನ್ನೋದು ನನ್ನ ಆಶಯ ಬಹಳ ಸಂತೋಷ ಸರ್ ಹೋರಾಟದ ಹೊಸ ಮಜಲನ್ನ ಕರ್ನಾಟಕದ ಜನತೆಗೆ ಪರಿಚಯಿಸ್ತೀರಿ ಜೊತೆಗೆ ಆ ವೀಕ್ಷಕರಿಗೂ ಕೂಡ ಒಂದು ವಿಚಾರ ಹೇಳಬೇಕು ಸ್ವಂತ ದುಡ್ಡಿನಲ್ಲಿ ಕನ್ನಡದ ಕಟ್ಟಾಳುಗಳು ಕನ್ನಡವನ್ನ ಇವತ್ತಿಗೂ ಕೂಡ ಜೀವಂತವಿರೋದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ರು ಅವರ ಮೂರ್ತಿಗಳನ್ನ ಸ್ಟ್ಯಾಚ್ಯೂಗಳನ್ನ ಬೆಂಗಳೂರಿನಲ್ಲಿ ನಿರ್ಮಿಸೋದರಲ್ಲಿ ನಿಮ್ಮ ಪಾತ್ರ ಮಹತ್ವದಿದೆ ಬಹಳ ಜನ ಇವಾಗ ಆಗ್ಲೇ ಹೇಳ್ತಾ ಇದ್ರಿ ಹೋರಾಟಗಳು ಅಂದಾಗ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸೂಚನಾ ಫಲಕದಲ್ಲಿ ಅಲ್ಲೋ ಇನ್ನೆಲ್ಲೋ ಕನ್ನಡವನ್ನು ಮೂಡಿಸೋದೇ ದೊಡ್ಡ ಹೋರಾಟ ಅಂತ ಅಂದ್ಕೊಂಡಿರ್ತಾರೆ ಆದರೆ ನೀವು ಕನ್ನಡಕ್ಕೋಸ್ಕರ ದುಡಿದವರನ್ನು ಇವತ್ತಿಗೂ ಕೂಡ ನೆನೆಯುವಂತಹ ದೃಷ್ಟಿಯಲ್ಲಿ ನಿಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿದಂತಹ ಕೆಲಸದ ಬಗ್ಗೆ ನಾವು ಹೊಗಳಲೇಬೇಕು ಸರ್ ಅದರ ಬಗ್ಗೆ ನಾನು ಸಾಹಿತಿಗಳ ಕಲಾವಿದರ ಬಳಗದ ಸಂಚಾಲಕನಾಗಿದ್ದೆ ಗೋಕಾಕ್ ಚಳವಳಿಯ ಮುಂಚೂಣಿಯಲ್ಲಿದ್ದಂತಹ ಸಂಸ್ಥೆ ಆ ಸಂಸ್ಥೆಯ ಕಾರ್ಯನಿರ್ವಹಣೆಗೆ ನಾವು ನಾವೇ ದುಡ್ಡು ಹಾಕ್ಕೊಳ್ತೇವೆ ಚಿದಾನಂದ ಮೂರ್ತಿ ಪಿ ವಿ ನಾರಾಯಣ ಹೀಗೆಲ್ಲ ಹಾಕ್ಕೊಳ್ತಾ ಬಹಳ ದಿನ ಅದು ಹಾಕ್ಕೊಳ್ಳೋದು ಸರಿ ಇಲ್ಲ ಒಂದು ಸಣ್ಣ ಮೂವತ್ತೆರಡು ಪುಟಗಳ ಕೃತಿಯನ್ನು ಚಿದಾನಂದ ಮೂರ್ತಿ ಬರೆದಿದ್ದರು ಆ ಕೃತಿಯ ಐವತ್ತೆರಡು ಸಾವಿರ ಪ್ರತಿಗಳನ್ನು ಏಕಾಂಗಿಯಾಗಿ ಮಾರಿದೆ ನಾನು ಸಂಚಾಲಕನಾಗಿದ್ದ ಮೂರು ವರ್ಷಗಳಲ್ಲಿ ಅದನ್ನು ಆ ಎಲ್ಲ ಚಟುವಟಿಕೆಗಳು ಆ ಪುಸ್ತಕದ ಮಾರಾಟದಿಂದ ಬಂದ ಹಣದಲ್ಲಿ ನಿಭಾಯಿಸಿದೆ ಆಮೇಲೆ ಉಳಿದ ದುಡ್ಡಲ್ಲಿ ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮುಂದೆ ಕುವೆಂಪು ಅವರ ಪ್ರತಿಮೆ ನ್ಯಾಷನಲ್ ಕಾಲೇಜು ವೃತ್ತದಲ್ಲಿ ಬಿ ಎಂ ಶಿ ಅವರ ಪ್ರತಿಮೆಯನ್ನು ಹಾಕಿಸ್ದೆ ಅದು ಬಹಳ ಸಮಾಧಾನ ನೀಡಿರುವಂಥ ಒಂದು ಶಾಶ್ವತ ಕಾರ್ಯ ಅಲ್ಲೂ ಕೂಡ ನನಗನಿಸಿದ್ದು ಪ್ರತಿಮೆಗಳ ಸ್ಥಾಪನೆಗಿಂತ ಕನ್ನಡ ಶಾಲೆಗಳ ನವೀಕರಣಕ್ಕೆ ಪುನರುತ್ಥಾನಕ್ಕೆ ಅದನ್ನು ವಿನಿಯೋಗಿಸೋಣ ಅಂದರೆ ಇಲ್ಲ ಬಳಗದಲ್ಲಿ ಒಟ್ಟು ಇಲ್ಲ ಎರಡು ಪ್ರತಿಮೆಗಳು ಹಾಕೋಣ ಅಂದರು ಯಾಕೆಂದರೆ ಆ ಕಾಲಕ್ಕೆ ತೊಂಬತ್ತರ ದಶಕದ ಆರಂಭದಲ್ಲಿ ಎಲ್ಲೂ ಕೂಡ ಬೆಂಗಳೂರಲ್ಲಿ ಒಬ್ಬ ಸಾಹಿತಿಯ ಪ್ರತಿಮೆ ಕೂಡ ಇರಲಿಲ್ಲ ಇವಾಗ ಅನೇಕ ಸಾಹಿತಿಗಳ ಪ್ರತಿಮೆಗಳು ಕನ್ನಡದಲ್ಲಿ ಬೆಂಗಳೂರಲ್ಲಿ ಬಂದಿವೆ ನೆಲೆಗೊಂಡಿವೆ ಅಂದರೆ ಕನ್ನಡ ಅನ್ನೋದಕ್ಕೆ ಒಂದು ನಾವು ಮಾದರಿ ಆಗಬೇಕು ದೂಷಿಸೋದಲ್ಲ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂಥೇಳಿ ವಿಧಾನಸೌಧದ ಕಡೆಗೆ ಬೆಟ್ಟು ತೋರಿಸುವಂಥದ್ದಲ್ಲ ನಾವು ಮಾಡಬೇಕಾದ ಕೆಲಸವನ್ನು ಶ್ರದ್ಧೆಯಿಂದ ಕಟಿಬದ್ಧತೆಯಿಂದ ಮಾಡ್ತಾ ಹೋದರೆ ಬೇರೆಯವರು ಕೂಡ ಪ್ರೇರೇಪಣೆ ಪಡಿತಾರೆ ಅನೇಕ ಜನ ಪ್ರೇರೇಪಣೆ ಪಡೆದಿ ಪಡೆದಿದ್ದಾರೆ ನನ್ನ ಒಂದು ಭಾಷಣ ಕೇಳಿ ಶರೀಫ ಅನ್ನೋರು ಕವಿ ಅಲ್ಲೇ ಒಂದು ಪದ್ಯ ಬರೆದಿದ್ದಾರೆ ನಾನು ಒಂದು ಹಿಂದಿಯ ವಿಚಾರದಲ್ಲಿ ಒಂದು ಭಾಷಣ ಮಾಡಿದಾಗ ಅದರಿಂದ ಆಗುವಂತಹ ಪರಿಣಾಮಗಳೇನು ಅಂತ ಅಧ್ಯಯನ ಮಾಡಿ ಆನಂದ್ ಬನವಾಸಿಯವರು ಮುನ್ನೂರು ಪುಟಗಳ ಒಂದು ಪುಸ್ತಕ ಅವರು ಬರೆದಿದ್ದಾರೆ ನಾನು ಮಾತನಾಡುವ ಧಾಟಿಯನ್ನು ಗಮನಿಸಿ ಒಂದು ಪಾತ್ರವನ್ನು ಸಾರಘುನಾಥ್ ಅವರು ತಮ್ಮ ಕಥೆಯಲ್ಲಿ ಸೃಷ್ಟಿಸಿದ್ದಾರೆ ನಾನು ಪುಸ್ತಕ ಮಾರಾಟ ಮಾಡಿ ಹಣ ಸಂಗ್ರಹಿಸಿ ಅದರ ಮೂಲಕ ಕನ್ನಡದ ಕೆಲಸ ಮಾಡ್ತೀನಿ ಅಂಥೇಳಿ ಒಬ್ಬ ಯುವಕ ತನ್ನ ಮಾಣಿ ಕೆಲಸವನ್ನು ಹೋಟ್ಲಲ್ಲಿ ಆಗಿದೆ ಅದನ್ನು ಬಿಟ್ಟು ತಾನೊಬ್ಬ ಪ್ರಕಾಶಕನಾಗಿ ಒಳ್ಳೊಳ್ಳೆಯ ಕನ್ನಡ ಪುಸ್ತಕಗಳನ್ನು ಪ್ರಕಟಿಸ್ತಾ ಇದ್ದೇನೆ ಅಂದರೆ ನನ್ನ ಬದುಕು ಹೀಗೆ ಬೇರೆ ಬೇರೆ ಅವರಿಗೆ ಪದ್ಯ ಬರೆಯೋದಕ್ಕೆ ಗದ್ಯ ಕತೆ ಬರೆಯೋದಕ್ಕೆ ಅಥವಾ ಪುಸ್ತಕ ಬರೆಯೋದಕ್ಕೆ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ನೆರವಾಯಿತಲ್ಲ ಅನ್ನುವ ಒಂದು ಸಣ್ಣ ಸಮಾಧಾನ ನನಗೆ ಬದಲಾವಣೆ ಸರ್ ನಿಜಕ್ಕೂ ಕೂಡ ಶ್ಲಾಘನೀಯ ಒಂದು ವಿಚಾರವನ್ನ ಇಲ್ಲಿ ಹೇಳಿದ್ರೆ ಇವತ್ತಿನ ದಿನಕ್ಕೆ ಆ ಸಾಮಾಜಿಕ ಜಾಲತಾಣಗಳಿದ್ದಾವೆ ಆನ್ಲೈನ್ ಅನ್ನುವಂತಹ ಮಾರಾಟ ಮಳಿಗೆಗಳಿದ್ದಾವೆ ಆದರೆ ನೀವು ಸಾಕಷ್ಟು ಪುಸ್ತಕಗಳನ್ನು ಬೀದಿಗಿಳಿದು ಮಾರಿದ್ದು ಕೂಡ ಇದೆ ಬಹಳ ಜನ ಅದನ್ನ ಕೀಳರಿಮೆ ಅಂತ ಭಾವಿಸ್ತಾರೆ ಯಾಕಂತ ಹೇಳಿದ್ರೆ ಸ್ವತಃ ನಾನೊಬ್ಬ ಲೇಖಕನಾಗಿ ವಾಗ್ಮಿಯಾಗಿ ಹೋರಾಟಗಾರನಾಗಿ ಸಾಮಾಜಿಕ ಬದುಕಿನಲ್ಲಿ ಗುರುತಿಸಿಕೊಂಡು ನಾನೇ ಹೋಗಿ ಬೀದಿಗಿಳಿದು ಪುಸ್ತಕವನ್ನು ಮಾರೋದು ಎಷ್ಟು ಸಮಂಜಸ ಅಂತ ಭಾವಿಸ್ತಾರೆ ಆದರೆ ನಿಮಗೆ ಅದು ಯಾವುದೇ ರೀತಿಯ ಆ ನಿಲುವಿಲ್ಲದೆ ನೀವು ಅದನ್ನ ಮಾಡಿದ್ದೀರಿ ಕೂಡ ಅದರಿಂದ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಕೂಡ ಮಾಡಿದ್ದೀರಿ ಈ ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತಲಿನವರ ಪ್ರತಿಕ್ರಿಯೆ ಹೇಗಿತ್ತು ಸರ್ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಒಂದು ಒಳ್ಳೆ ಹುದ್ದೆಯಲ್ಲೋ ಅಥವಾ ಯಾವುದೋ ಒಂದು ಒಳ್ಳೆ ರೀತಿಯ ಎಜುಕೇಶನ್ ಪಡೆದುಕೊಂಡು ಸಡನ್ ಆಗಿ ನಾನೊಬ್ಬ ಕನ್ನಡ ಪರವಾಗಿ ಹೋಗ್ತೀನಿ ಕನ್ನಡ ಹೋರಾಟಗಳನ್ನ ಮಾಡ್ತೀನಿ ಅಂದಾಗ ಬಹಳ ಜನ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಏನೋ ಒಂದು ಹುಚ್ಚ ಕೆಲಸ ಅಂತ ಭಾವಿಸ್ತಾರೆ ನಿಮ್ಮ ನೆರೆಹೊರೆಯವರ ನಿಮ್ಮ ಸುತ್ತಮುತ್ತಲಿನವರ ಸಪೋರ್ಟ್ ಅಥವಾ ಪ್ರತಿಕ್ರಿಯೆ ಹೇಗಿತ್ತು ಆಗ ಬೇರೆ ಈಗ ಬೇರೆ ಪ್ರಶಸ್ತಿಗಳು ಒಂದಷ್ಟು ಬಂದ ಮೇಲೆ ನಮ್ಮನ್ನ ನೋಡುವ ರೀತಿ ಬೇರೆ ಒಂದಷ್ಟು ಶಾಲೆಗಳು ಹಾರಗಳು ಬಿದ್ದ ಮೇಲೆ ಪೇಟ ಸುತ್ತಿದ ಮೇಲೆ ಬೇರೆ ಆಗ ಎದುರಿಸುವಂತಹ ಛಾತಿ ಬೇಕು ಅನಮನ ಅವರು ನೋಡುವ ರೀತಿ ಕೂಡ ಈಗ ಬದಲಾಗಿದೆ ಅಂದರೆ ನಾವು ಮಾಡುವ ಕೆಲಸದಲ್ಲಿ ನಿಷ್ಠೆಯಿಂದ ಬದ್ಧತೆಯಿಂದ ಅದು ಸುದೀರ್ಘವಾಗಿ ಇದ್ದರೆ ಎಲ್ಲ ಟೀಕೆಗಳು ಕೂಡ ಎಲ್ಲ ಅಪಸ್ವರಗಳು ಕೂಡ ಸುಸ್ವರನಾದದ ಸುನಾದ ವಿನೋದಿನಿ ಆಗುತ್ತೆ ಸುಸ್ವರನಾದದ ಸುನಾದ ವಿನೋದಿನಿ ಆಗತ್ತೆ ಅದು ಆಗಿದೆ ಆದರೆ ಆಗ ಎದುರಿಸೋದಿದೆಯಲ್ಲ ಬಹಳ ಕಷ್ಟ ಆ ವಿರೋಧ ಅನ್ನೋದು ಅಕ್ಕಪಕ್ಕಲ್ಲ ಮನೆಯಿಂದಲೇ ಪ್ರಾರಂಭ ಆಗುತ್ತೆ ನಾನು ಒಬ್ಬನೇ ಮಗ ಹೆಣ್ಮಕ್ಳು ಇಲ್ಲ ಮನೆಯಲ್ಲಿ ಅಪ್ಪ ಅಮ್ಮನಿಗೇನು ಮಗ ಹೀಗೆ ಕನ್ನಡದ ಹೋರಾಟ ಅಂತ ಹೋಗ್ತಾನೆ ಕನ್ನಡ ಕಟ್ಟಬೇಕು ಅಂತ ಹೋಗ್ತಾನೆ ಬೀದಿಯಲ್ಲಿ ಕಾರ್ಖಾನೆಗಳಲ್ಲಿ ಊರೂರ್ಗೋಗಿ ಪುಸ್ತಕ ಮಾರ್ತಾನೆ ಅಂತ ಅಂದ್ಕೊಂಡಿದ್ದೊಂದು ಉಂಟು ಆದರೆ ನಾನು ಅವರನ್ನು ಒಲಿಸಿ ರಮಿಸಿ ನನ್ನ ದಾರಿಗೆ ಅವರನ್ನು ಎಳ್ಕೊಂಡು ಬಂದೆ ಇವನು ಬಂಡ ಇನ್ನೇನು ಮಾಡಿದ್ರೂ ಇವನು ಬಿಡೋದಿಲ್ಲ ಅಂತ ಅವರು ಸುಮ್ಮನಾದರು ಈಗ ಸಂಭ್ರಮಿಸ್ತಾರೆ ಸಂತೋಷ ಪಡ್ತಾರೆ ನನ್ನ ಮಗನಿಗೆ ಈ ಥರದ ಮನ್ನಣೆಗಳು ಪುರಸ್ಕಾರಗಳು ಸಿಗ್ತಾ ಇದೆಯಲ್ಲ ಅಂತ ಅವರು ಸಂತೋಷಪಡ್ತಾರೆ ನಾನು ಸಾಕಷ್ಟು ಸಂಘಟನೆಗಳನ್ನ ನೋಡಿದ್ದೇನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಬೇರೆ ಬೇರೆ ವ್ಯಕ್ತಿತ್ವದವರನ್ನು ಕೂಡ ಗಮನಿಸಿದ್ದೇನೆ ಒಂದು ಯಾವುದೋ ರೀತಿಯ ಹೋರಾಟಗಳು ಅಂದಾಗ ಅವರ ವೇಷಭೂಷಣಗಳು ಉಡುಗೆ ತೊಡೆಗಳೇ ಬಹಳ ಡಿಫ್ರೆಂಟ್ ಆಗಿರುತ್ತೆ ಕೆಲವರು ಕನ್ನಡದ ಶಾಲನ್ನು ಹಾಕೊಂಡಿರ್ತಾರೆ ಇನ್ ಕೆಲವರು ಶ್ವೇತವರ್ಣದ ಬಟ್ಟೆ ತೊಟ್ಟಿರ್ತಾರೆ ಅಂದ್ರೆ ಅಹ್ ಅವರನ್ನ ನೋಡಿದಾಗ ನಾನೊಬ್ಬ ಹೋರಾಟಗಾರ ಅಂತ ಬಿಂಬಿಸ್ಕೋಬೇಕು ಅನ್ನೋಂಥದ್ದು ಇರುತ್ತೆ ಆದ್ರೆ ನಿಮ್ಮನ್ನ ನೋಡಿದಾಗ ಆ ರೀತಿಯ ಯಾವುದೇ ರೀತಿಯ ಒಂದು ಸಣ್ಣದು ಸುಳಿವು ಕೂಡ ಇಲ್ಲ ಯಾಕಂತ ಹೇಳಿದ್ರೆ ನೀವು ಮಾಡಿದ ಕೆಲಸ ಒಬ್ಬ ಹೋರಾಟಗಾರ ಅಂತ ಗುರುತಿಸಬೇಕೆ ಹೊರತು ನಿಮ್ಮ ವೇಷಭೂಷಣಗಳಿಂದ ಖಂಡಿತವಾಗಿ ತಿಳಿಯೋದಿಲ್ಲ ಜೀವನ ನಿರ್ವಹಣೆಗೆ ಈ ಕನ್ನಡ ಅನ್ನೋದು ನಿಮಗೆ ಬದುಕನ್ನು ರೂಪಿಸ್ತಾ ಸರ್ ಅಂತ ನಾನು ಅನೇಕ ಇಲಾಖೆಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದೇನೆ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಮತ್ತೆ ಸಿವಿಲ್ ನ್ಯಾಯಾಲಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಸಾರ್ವಜನಿಕ ಗ್ರಂಥಾಲಯ ಹೀಗೆ ಅದರಿಂದ ಬರ್ತಾ ಇದ್ದ ದುಡ್ಡಲ್ಲಿ ಜೀವನ ನಿರ್ವಹಣೆ ಸಾಧ್ಯ ಇರಲಿಲ್ಲ ಹಾಗಾಗಿ ನಾನೇ ಪುಸ್ತಕ ಪ್ರಕಾಶಕನದೇ ಹೆಚ್ಚೇನೂ ನಾನು ಪ್ರಕಟಿಸಿಲ್ಲ ಕೈ ಬೆರಳೆಣಿಕೆಯಷ್ಟರ ಕೃತಿಗಳನ್ನು ಆದರೆ ನನ್ನ ಸೌಭಾಗ್ಯ ನಾನು ಆ ಕೃತಿಗಳನ್ನು ಪ್ರಕಟಿಸುವ ಮುನ್ನ ಮಾರುಕಟ್ಟೆಯಲ್ಲಿ ಆ ಕೃತಿಗೆ ಬೇಡಿಕೆ ಇದೆಯಾ ಅದು ಬೇಕಾ ಅಂತ ಪ್ರಶ್ನೆ ಮತ್ತು ಆ ಕೃ ಆ ಕೃತಿ ಕನ್ನಡದ್ದೇ ಕನ್ನಡ ಪರವಾಗಿರೋದೇ ಆಗಬೇಕು ಹಾಗಾಗಿ ಜನರಲ್ ನಾಲೆಡ್ಜ್ ಕರ್ನಾಟಕ ಬಹಳ ದೊಡ್ಡ ಯಶಸ್ಸನ್ನು ಪಡೀತು ಎರಡು ಮೂರು ವರ್ಷಗಳಲ್ಲಿ ಹದಿನೇಳು ಆವೃತ್ತಿಗಳು ಪ್ರಕಟ ಆಯಿತು ನಮ್ಮ ಕನ್ನಡ ನಾಡು ನಲವತ್ತೆಂಟು ಸಾವಿರ ಪ್ರತಿಗಳು ಮಾರಾಟ ಆದವು ಕನ್ನಡದ ಜ್ಞಾನಪೀಠ ಪ್ರಶಸ್ತಿರಿ ಪ್ರಶಸ್ತಿ ವಿಜೇತರ ಬಗ್ಗೆ ಪುಸ್ತಕ ಹೊರಗಡೆ ತಂದಿದ್ದು ನಾನೇ ಮೊದಲು ಆಮೇಲೆ ಈಗ ಒಂದು ಇಪ್ಪತ್ತೈದು ಮೂವತ್ತು ಪುಸ್ತಕಗಳ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಐವತ್ತಾರು ಸಾವಿರ ಪ್ರತಿಗಳ ಮಾರಾಟ ಆದ್ರಿಂದ ಸಾಧ್ಯ ಆಯಿತು ಆಮೇಲೆ ಬಿ ಎಡ್ಡು ಟಿ ಸಿ ಎಚ್ ವಿದ್ಯಾರ್ಥಿಗಳಿಗೆ ಪ್ರಾಜೆಕ್ಟ್ ವರ್ಕ್ ಅಂತ ಕೊಡ್ತಾರಲ್ಲ ಅಲ್ಲಿ ಕವಿಗಳ ರಾಷ್ಟ್ರನಾಯಕರ ಚಿತ್ರಗಳನ್ನು ಬರೀಬೇಕಾಗಿತ್ತು ಎಲ್ಲರೂ ಕೂಡ ಚಿತ್ರಕಲಾವಿದರಾಗಿರೋದಿಲ್ಲ ಹಾಗಾಗಿ ತುಂಬ ಸುಲಭ ಬೆಲೆಯಲ್ಲಿ ಸರಳವಾಗಿ ಎಟುಕುವ ಹಾಗೆ ಇನ್ನೂರ ಹದಿಮೂರು ಜನರ ಈಗಾಗಲೇ ನಾನು ಹೇಳಿದೆ ರಾಷ್ಟ್ರ ನಾಯಕರ ಕವಿಗಳ ವಿಜ್ಞಾನಿಗಳ ಚಿತ್ರಗಳನ್ನು ಪ್ರಕಟಿಸಿದೆ ಅವು ಕೂಡ ನನ್ನ ಬದುಕನ್ನು ಜತನಗೊಳಿಸುವ ನನ್ನನ್ನು ಕಾಪಾಡಿತು ಅದರಿಂದ ನಾನು ಬದುಕೊಂಡೆ ಇಪ್ಪತ್ತೈದು ವರ್ಷಗಳ ಕಾಲ ನಾನು ಹತ್ತು ಬೈ ಹತ್ತು ರೂಮಲ್ಲಿ ಹತ್ತು ಬೈ ಹನ್ನೆರಡು ರೂಮಲ್ಲಿದ್ದೆ ಅಂದರೆ ನಮ್ಮ ಅಗತ್ಯಗಳನ್ನು ಕಡಿಮೆ ಮಾಡಿಕೊಂಡು ಸರಳವಾಗಿ ಬದುಕೋದನ್ನು ರೂಢಿಸ್ಕೊಂಡಿರೋದ್ರಿಂದ ನನಗೆ ಕನ್ನಡ ಎಲ್ಲೂ ಕೈಕೊಳ್ಳಿಲ್ಲ ಕೈ ಹಿಡಿಯಿತು ಅಂತಲೇ ಹೇಳ್ಬೋದು ಈಗ ಅಮ್ಮನೂ ಬೆಂಗಳೂರಿಗೆ ಬಂದಿರೋದ್ರಿಂದ ಒಂದು ಭೋಗ್ಯದ ಮನೆಯನ್ನೇ ಮಾಡಿಕೊಂಡು ಇದ್ದೇನೆ ಅಂದರೆ ನಮ್ಮ ನಿರೀಕ್ಷೆಗಳು ಜಾಸ್ತಿ ಇರಬಾರ್ದು ಆಸೆಗಳ ಹಿಂದೆ ನಾವು ಹೋಗಬಾರ್ದು ಆಸೆಗಳು ನಮ್ಮ ಹಿಂದೆ ಬಿಟ್ಟು ನಾವು ಮಾಡೋ ಕೆಲಸಕ್ಕೆ ತೊಡ್ಕೊಂಡು ಮುಂದಕ್ಕೆ ಹೋಗಬೇಕು ಓಕೆ ಸರ್ ನಿಮ್ಮ ಕನ್ನಡದ ಸೇವೆಗೆ ಸಾಧನೆಗೆ ಸಾಕಷ್ಟು ಪ್ರಶಸ್ತಿಗಳು ಜೊತೆಗೆ ಬಿರುದುಗಳು ಸನ್ಮಾನಗಳು ಅರಸಿ ಬಂದಿವೆ ಈ ಸನ್ಮಾನಗಳು ಬಿರುದುಗಳು ನಿಮ್ಮನ್ನ ಎಷ್ಟು ಉತ್ತೇಜಿಸುತ್ತೆ ಎಷ್ಟು ಜವಾಬ್ದಾರಿಯನ್ನು ನಿಭಾಯಿಸುವಂತೆ ಮಾಡುತ್ತೆ ಸರ್ ನನ್ನನ್ನು ಉತ್ತೇಜಿಸೋದಕ್ಕಿಂತ ನನ್ನನ್ನು ಕೀಳಾಗಿ ಕಂಡವರು ಅಥವಾ ಕನ್ನಡವನ್ನೇ ಆ ಮೂಲಕ ಕನ್ನಡವನ್ನೇ ಕೀಳಾಕೊಂಡವರು ಅರೆ ಇಲ್ಲೂ ಕೂಡ ಗೌರವ ಸಿಗತ್ತೆ ಮನ್ನಣೆ ಸಿಗತ್ತೆ ಅಂತ ಮನಗಾಣಿಸ್ ಮನಗಂಡ್ರಲ್ಲ ಅದು ಸಂತೋಷ ನಮ್ಮ ಮಹಾನಗರ ಪಾಲಿಕೆಯವರು ಕೆಂಪೇಗೌಡ ಪ್ರಶಸ್ತಿ ಕೊಟ್ಟರು ಪುಸ್ತಕ ಪ್ರಾಧಿಕಾರದವರು ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿ ಕೊಟ್ಟರು ಕೋಲಾರ ಜಿಲ್ಲಾ ಆಡಳಿತ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೆ ಸನ್ಮಾನ ದತ್ತು ಕನ್ನಡ ಸಿರಿ ಕನ್ನಡ ಕಟ್ಟಾಳು ಕನ್ನಡ ಸನ್ಮಿತ್ರ ಆಮೇಲೆ ಕನ್ನಡ ಉದಯ್ ಭಾನು ಕಲಾ ಸಂಘದವರು ಕನ್ನಡ ಪರಿಚಾರಕ ಸಾಹಿತ್ಯ ಪರಿಚಾರಕ ಪುರಸ್ಕಾರವನ್ನು ಕೊಟ್ಟರು ಮಿಗಿಲಾಗಿ ಕೇಂದ್ರ ಕನ್ನಡ ಸಾ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ಪ್ರಕಾಶಕ ಸಂಘದವರು ವಿಶ್ವ ಪುಸ್ತಕ ದಿನದಂದು ಎರಡು ವರ್ಷಗಳ ಹಿಂದೆ ನನಗೆ ಗೌರವಾರ್ಪಣೆ ಮಾಡಿದ್ರು ಸನ್ಮಾನ ಮಾಡಿದ್ರು ಕಂಬಾರ ಖುದ್ದಾಗಿ ಬಂದಿದ್ದರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರ ಹಮ್ಮಿಣಿಯನ್ನು ಕೊಟ್ಟು ಅಂತಂದರೆ ಬಹಳ ದೊಡ್ಡ ಸಂತೋಷ ಹಾಗಾಗಿ ಎಲ್ಲೂ ಕೂಡ ವಿಷಾದ ಇಲ್ಲ ಈ ಪ್ರಶಸ್ತಿಗಳ ಹೊರತಾಗಿಯೂ ಕೂಡ ಈ ಕೆ ರಾಜ್ಕುಮಾರ್ ಸಂತೋಷವಾಗಿ ಇರಬಲ್ಲ ಯಾಕೆಂದರೆ ಸಾಹಿತ್ಯದ ಜೊತೆಗೆ ನನಗೆ ಸಂಗೀತದ ಸಾಂಗತ್ಯ ಕೂಡ ಇದೆ ಎಲ್ಲ ಪ್ರಕಾರಗಳ ಸಂಗೀತ ನನಗಿಷ್ಟ ಕರ್ನಾಟಕ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಳು ರಂಗ ಸಂಗೀತ ಹೀಗೆ ಎಲ್ಲವೂ ಕೂಡ ನನಗೆ ಇಷ್ಟ ಅದರಲ್ಲೂ ವಿಶೇಷವಾಗಿ ಆ ಚಲನಚಿತ್ರ ಗೀತೆಗಳ ಬಗ್ಗೆ ಇಡೀ ಭಾರತದಲ್ಲಿ ಅತ್ಯಂತ ಗಂಭೀರವಾಗಿ ವ್ಯಾಖ್ಯಾನ ಮಾಡುವಂತಹ ಕಾರ್ಯಕ್ರಮಗಳನ್ನು ನಾನು ನಡೆಸ್ಕೊಟ್ಟಿದ್ದೇನೆ ಹಿಂದೆ ಯಾರೂ ಕೂಡ ಈ ಥರದ್ದನ್ನು ಮಾಡಿಲ್ಲ ಆಧರಿಸಿದೆ ಆ ಟ್ಯೂನ್ ಏನು ಆ ಹಿನ್ನೆಲೆ ಸಂಗೀತ ಎಲ್ಲಿಂದ ಬಂತು ಏನು ಎಲ್ಲ ವಿವರಗಳನ್ನು ಕೊಡುವಂಥದ್ದು ಯಾರು ಬರೆದ್ರೂ ಯಾರು ಸಂಗೀತ ನಿರ್ದೇಶಕರಲ್ಲ ಅದರ ಆಳವನ್ನು ಹೊಕ್ಕಿ ನೋ ಹೊಕ್ಕು ನೋಡುವಂಥದ್ದು ಆ ಕೆಲಸ ಕೂಡ ನನಗೆ ಸಂತೋಷ ಕೊಟ್ಟಿದೆ ಅದೇನೋ ಹೇಳ್ತಾರಲ್ಲ ಬಗೆದಷ್ಟು ಸಿಗ್ತಾ ಇರುತ್ತೆ ಅಂತ ನಿಮ್ಮ ಬಳಿ ಕನ್ನಡದ ಬಗ್ಗೆ ಕೆಡಕಿದಷ್ಟು ಕೂಡ ಮತ್ತಷ್ಟು ಮಗದಷ್ಟು ವಿಚಾರಗಳನ್ನು ನಾವು ಹುಡುಕ್ತಾ ಹೋಗಬಹುದು ಬಹಳ ಸಂತೋಷ ಆಯಿತು ಒಟ್ಟಾರೆಯಾಗಿ ಸರ್ ನಿಮ್ಮ ಭವಿಷ್ಯದ ಯೋಜನೆಗಳೇನು ನಿಮ್ಮ ಈ ನಲವತ್ತೈದು ವರ್ಷಗಳನ್ನು ಒಂದು ನಿಮಿಷದಲ್ಲಿ ವಿವರಿಸೋದಾದರೆ ವಿವರಿಸೋದಾದ್ರೆ ಸರ್ ಕನ್ನಡ ಹೋರಾಟ ಎಲ್ಲ ವಿಚಾರಗಳಲ್ಲೂ ಕೂಡ ಇತ್ಯಾತ್ಮಕವಾದ ಫಲ ನೀಡಿದೆ ಇತ್ಯಾತ್ಮಕ ಅಂದರೆ ಧನಾತ್ಮಕವಾದ ಧನಾತ್ಮಕವಾದ ಪಾಸಿಟಿವ್ ಅಂತ ಆದರೆ ಒಂದು ವಿಚಾರದಲ್ಲಿ ನಮಗೆ ಸಮಾಧಾನ ಇಲ್ಲ ಸುಪ್ರೀಂ ಕೋರ್ಟು ಕನ್ನಡ ಮಾಧ್ಯಮ ಶಾಲೆಗಳನ್ನು ಅಂದರೆ ಕನ್ನಡ ಮಾಧ್ಯಮವನ್ನು ಪ್ರೌಢಶಾಲೆಗಳವರೆಗೆ ಕಡ್ಡಾಯ ಮಾಡೋದನ್ನು ಸಂವಿಧಾನ ವಿರೋಧಿ ಸಂವಿಧಾನ ಸಂವಿಧಾನಾತ್ಮಕವಾದದ್ದಲ್ಲ ಅಂತ ತೀರ್ಪು ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಇಡೀ ದೇಶದಲ್ಲಿ ಇಡಿ ರಾಷ್ಟ್ರದಲ್ಲಿ ಆಯಾ ರಾಜ್ಯದಲ್ಲಿ ಆಯಾ ರಾಜ್ಯ ಭಾಷೆ ಒಂದರಿಂದ ಎಂಟನೆಯ ತರಗತಿಯವರೆಗೆ ಮಾಧ್ಯಮ ಆಗಬೇಕು ಮಾಧ್ಯಮ ಆಗದೇ ಇದ್ದರೆ ಸಂಸ್ಕೃತಿ ಪರತೆ ಹೊರಟೋಗುತ್ತೆ ನೀವು ಆಗಿನ ಕಾಲದಲ್ಲೇ ಕನ್ನಡ ಭಾಷೆ ಬಗ್ಗೆ ಕನ್ನಡ ಪಠ್ಯಗಳ ಬಗ್ಗೆ ಗೋಕಾಕ್ ಚಳವಳಿ ಬಗ್ಗೆ ಕೂಡ ಮಕ್ಕಳಿಗೆ ಅರಿವನ್ನು ಮೂಡಿಸೋ ಪ್ರಯತ್ನವನ್ನು ಕೂಡ ಆ ಕಾಲಕ್ಕೂ ಮಾಡಿದ್ರಿ ಈಗ ನೀವು ಹೇಳಿದಂಥದ್ದು ಬಹಳ ಒಳ್ಳೆಯ ಪರಿಕಲ್ಪನೆ ಅದು ಯಾಕಂತ ಹೇಳಿದ್ರೆ ಕನ್ನಡ ಶಾಲೆಗಳನ್ನ ನಾವು ಎಲ್ಲೋ ಮುಚ್ಚಿದ್ವಿ ಅಂತ ನೋಡಿದಾಗಲೇ ಒಂದು ರೀತಿಯ ಸಂಕಟ ಆಗುತ್ತೆ ಅದನ್ನ ಓವರ್ಕಮ್ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನೀವು ಮಾಡ್ತಿರುವಂತಹ ಪ್ರಯತ್ನ ನಿಜಕ್ಕೂ ಕೂಡ ಶ್ಲಾಘನೀಯ ಸರ್ ಕೇಂದ್ರ ಸರ್ಕಾರ ಮನಸ್ಸು ಮಾಡಬೇಕು ಕಣ್ ತೆರೀಬೇಕು ಬರೀ ಕನ್ನಡದ ಪ್ರಶ್ನೆ ಅಲ್ಲ ಇಡೀ ದೇಶದಲ್ಲಿ ಒಂದು ಈ ನೆಲದ ಸಂಸ್ಕೃತಿಗೆ ವಿರುದ್ಧವಾಗಿ ಮಕ್ಕಳು ಹೋಗದೇ ಇರೋ ಹಾಗೆ ಮಕ್ಕಳು ನಡೆಗ ನಡುಗಡ್ಡೆಗಳಾಗದೇ ಇರೋ ಹಾಗೆ ದ್ವೀಪಗಳಾಗದೆ ಮಾಡಬೇಕು ಅಂತಂದರೆ ಆಗದೆ ಉಳಿ ಉಳಿಬೇಕು ದ್ವೀಪಗಳಾಗದೆ ಮಕ್ಕಳು ಉಳಿಬೇಕು ಅಂತಂದರೆ ನಮ್ಮ ನಮ್ಮ ಪಠ್ಯಕ್ರಮ ಒಂದರಿಂದ ಎಂಟನೇ ತರಗತಿವರೆಗೆ ಆಯಾ ನೆಲದ ಭಾಷೆ ಆಗಿರಬೇಕು ಆಯಾ ರಾಜ್ಯದ ಭಾಷೆ ಆಗಿರಬೇಕು ಅದರ ನಂತರ ಯಾವ ಭಾಷೆಯಲ್ಲಿ ಬೇಕಾದರೂ ಬರಬಹುದು ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿ ಇದೆಯಲ್ಲ ಅದು ಕೂಡ ಇದಕ್ಕೆ ಒತ್ತು ಕೊಟ್ಟಿದೆ ಆದರೆ ಕಡ್ಡಾಯ ಮಾಡಿಲ್ಲ ಕಡ್ಡಾಯ ಮಾಡೋ ಕಡೆ ದಯವಿಟ್ಟು ಕೇಂದ್ರ ಸರ್ಕಾರದವರು ಒಂದು ಗಟ್ಟಿಯಾದ ನಿಲುವನ್ನು ತಳಿಬೇಕು ಅಂತ ನಾನು ನನ್ನ ಹಂಬಲವನ್ನು ನನ್ನ ವಿನಮ್ರವಾದ ಒಂದು ಬೇಡಿಕೆಯನ್ನು ಹಾಕೊತ್ತಾಯವನ್ನು ಮಂಡಿಸ್ತೇನೆ ಓಕೆ ಸರ್ ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕನ್ನಡದ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ರಿ ತುಂಬ ಸಂತೋಷ ಆಯಿತು ತುಂಬ ಹೃದಯ ಧನ್ಯವಾದಗಳು ಸರ್ ಧನ್ಯವಾದಗಳು ನೀವು ಕೂಡ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ರಿ ಚಂದನ ದೂರದರ್ಶನ ಮೊದಲಿಂದ ನನಗೆ ಪ್ರಿಯವಾದದ್ದು ಈ ದೂರದರ್ಶನ ಅಸ್ತಿತ್ವಕ್ಕೆ ಬರಬೇಕು ಕರ್ನಾಟಕಕ್ಕೆ ಸ್ವತಂತ್ರ ದೂರದರ್ಶನ ಲಭ್ಯವಾಗಬೇಕು ಅನ್ನುವ ಹೋರಾಟದಲ್ಲೂ ಕೂಡ ನಾನು ಮುಂಚೂಣಿಯಲ್ಲಿ ಇದ್ದು ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಚಂದನ ಅಂತಂದರೆ ನಿರಾಳತೆಯ ಸಂಕೇತ ನಿರುಮ್ಮಳದ ಸಂಕೇತ ಬೇರೆ ಎಲ್ಲವೂ ಕೂಡ ವಾಣಿಜ್ಯಾತ್ಮಕ ಉದ್ದೇಶಗಳ ಇರುತ್ತೆ ಸಾಂಸ್ಕೃತಿಕವಾದ ಉದ್ದೇಶ ಇರುವಂತಹ ಒಂದು ಜನಪರವಾದ ವಾಹಿನಿ ನಮ್ಮಲ್ಲಿ ಇದೆ ಸ್ವಸ್ಥ ಮನಸ್ಸಿನ ವಾಹಿನಿ ಅಂತಂದ್ರೆ ಅದು ಚಂದನ 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 ಧನ್ಯವಾದಗಳು ನಮಸ್ಕಾರ ಮೇಡಮ್ ಆತ್ಮೀಯ ವೀಕ್ಷಕರೇ ಇದು ಇವತ್ತಿನ ನಮಸ್ಕಾರ ನಮ್ಮ ಕರ್ನಾಟಕ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ